ಹೇಳ್ತಾರೆ, ಒಂದು ಪ್ಯಾಟರ್ನ್ ಇದೆ, ಫ್ರ್ಯಾಕ್ಟಲ್ಸ್ ಅಂತ ಹೇಳ್ತಾರೆ, ಫ್ರ್ಯಾಕ್ಟಲ್ಸ್ ಅಂತ ಹೇಳ್ತಾರೆ. ಯೂನಿವರ್ಸಲ್ಲಿ ಬೇಸಿಕ್ ನಂಬರ್ ಇದೆಯಲ್ಲ, ಒಂದು ನಂಬರ್ ಇದೆ, ಅದನ್ನು ಹಾಕ್ತಾ ಹೋದರೆ ಅದು ಯೂನಿವರ್ಸ್ ಏನು ಮಾಡ್ತದೆ, ಸೃಷ್ಟಿಯಲ್ಲಿ ಎರಡು ಒಂಥರ ಇದುವೇ ಇಲ್ಲ. ಫಾರ್ ಎಕ್ಸಾಂಪಲ್, ಎರಡು ಮರದ ಎರಡು ಎಲೆಗಳು ಒಂಥರ ಇಲ್ಲ, ಎರಡು ಫಿಂಗರ್ ಪ್ರಿಂಟ್ಗಳು ಅಂತಿರಲ್ಲ, ಪ್ರತಿಯೊಂದು ವಸ್ತು ಬೇರೆ ಬೇರೆ ವಸ್ತು. ನಿಮ್ಮ ಕೂದಲಲ್ಲಿ ಎರಡು ಕೂದಲು ಒಂಥರ ಇರಲ್ಲ, ಆಯಿತಾ, ನಿಮ್ಮ ಮೂಡಲ್ಲಿ ಬೆಳಿಗ್ಗೆ ಒಂದು ಮೂಡು, ಸಾಯಂಕಾಲ ಒಂದು ಮೂಡು, ಅದು ಒಂಥರ ಇರಲ್ಲ. ಸೊ ಎಲ್ಲ ಆ್ಯಕ್ಚುಲಿ ಒಂದು ನಿಮ್ಮ ಲೈಫಲ್ಲಿ ಅಥವಾ ಯೂನಿವರ್ಸಲ್ಲಿ ಯಾವುದು ರಿಪೀಟ್ ಆಗೋದೇ ಇಲ್ಲ. ಅದಕ್ಕೆ ಯೂನಿವರ್ಸ್ ಏನಾಗುತ್ತೆ, ಒಂದು ನಂಬರ್ಸ್ ಯೂಸ್ ಮಾಡ್ತದ್ದು, ಆ ನಂಬರ್ಸ್ ಫ್ರ್ಯಾಕ್ಟಲ್ಸ್ ಅಂತ ಹೇಳ್ತಾರೆ, ಫಿಬೊನಾಕಿ ನಂಬರ್ಸ್ ಏನೋ ಹೇಳ್ತಾರೆ, ಆ ನಂಬರ್ಸ್ ಯೂಸ್ಕೊಂಡು ಜನರೇಟ್ ಮಾಡ್ತಾ ಇರ್ತದ. ಯಾವ್ದು ರಿಪೀಟ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಆಯ್ತಾ. ಆ ರಿಪೀಟ್ ಆಗಲಿಕ್ಕೆ ಆ್ಯಂಡ್ ಪ್ರತಿ ಕ್ಷಣ ಬೇರೆ ಬೇರೆ. ಸೊ ನಿಮ್ಮ ಲೈಫಲ್ಲಿ 30-40 ವರ್ಷ ಆದಾಗ ಎಷ್ಟು ಅನ್ಚೇಂಜ್, ಎಷ್ಟು ಚೇಂಜಿಂಗ್ ಪ್ಯಾಟರ್ನ್ ನೋಡಿದ್ರೆ, ಅದ್ರಲ್ಲಿ ಯಾವುದೋ ಒಂದು ನೆನ್ಪಿಟ್ಕೊಳ್ತೀರ, ಇದನ್ನ ಇದು ಭಾಳ ಸ್ವೀಟ್ ಮೆಮೊರಿ ಅಂತ, ಅದು ಹೇಗೆ ಅಂತ ನನಗೆ. ಅಲ್ಲ, ಇದು ಕಷ್ಟ ಅಂತ ಹೇಳಿ ನೆನ್ಪಿಟ್ಕೊಳ್ತೀರಲ್ಲ. ಎಷ್ಟೊಂದು ಕಂಟಿನ್ಯೂಸ್ ಚೇಂಜಿಂಗ್ ಲೈಫ್, ಲೈಫಲ್ಲಿ ಯಾವುದು ಸ್ಟೇಷನ್ ಇಲ್ವೇ ಇಲ್ಲ. ಇಟ್ ಮೇ ಬಿ ಚೇಂಜಿಂಗ್, ಬಟ್ ದಟ್ ಹ್ಯಾಪೆಂಡ್, ಇಟ್ಸ್ ಚೇಂಜಿಂಗ್, ಬಟ್ ಇಟ್ ಹ್ಯಾಪೆಂಡ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಐ ಆಮ್ ಸೇಯಿಂಗ್, ಯು ಥಿಂಕ್ ಯು ಆರ್ ರಿಮೆಂಬರಿಂಗ್, ಯು ಟೆಲ್ ಮೀ 30 ಇಯರ್ಸ್ ಬ್ಯಾಕ್ ಇನ್ಸಿಡೆಂಟ್. ಸೊ ನೌ ಟೆಲ್ ಮೀ, ವಾಟ್ ಬ್ರೇಕ್ಫಾಸ್ಟ್ ಡಿಡ್ ಯು ಹ್ಯಾವ್ ಆನ್ 21st ಮಾರ್ನಿಂಗ್? ಯು ರಿಮೆಂಬರ್, ಯು ಡೋಂಟ್. ಬಟ್ ಯು ಸೇ 20 ಇಯರ್ಸ್ ಬ್ಯಾಕ್, ದಿಸ್ ಇಸ್ ಅ ಸ್ವೀಟ್ ಮೆಮೊರಿ, ಐ ರಿಮೆಂಬರ್. ಹೌ ಮಚ್ ಸ್ವೀಟ್ ಇಸ್ ದೇರ್ ಇನ್ ದಟ್? ಅನುಭವ ಆಗಿದೆ. ಅದೇ ಹೇಳ್ತಾರೆ, ಅನುಭವ ಏನಾಗಿದೆ ಅಂತ ಕೇಳ್ತಿದ್ದೇನೆ. ನಮ್ಮ ನೆನಪು ಏನಂದ್ರೆ, ಅದೆಲ್ಲ ಇಡೋಕ್ಕಾಗಲ್ಲ, ಅದು ರೆಗ್ಯುಲರ್ ಅಲ್ಲ, ಎಲ್ಲ ಇಡೋಕ್ಕಾಗಲ್ಲ, ಸಣ್ಣ ಪಾಯಿಂಟ್ ಇರ್ತದೆ. ನೀವು ಪ್ರತಿ ಸಲ ನೆನಪಾದಾಗ ಆ ಪಾಯಿಂಟ್ ತಗೊಂಡು ನೀವು ಬಣ್ಣ ಹಚ್ಕೊಂಡು ಹೇಳ್ತೀರ. ಜಾಸ್ತಿ ನಮ್ಮ ಇಮ್ಯಾಜಿನ್ ಮತ್ತು ಸೇರಿಸ್ಕೊಂಡು ಹೇಳ್ತೀವಿ. ಆ ಮೊಮೆಂಟಿಗೆ ಅದು ಸ್ವೀಟ್ ಆಗಿರಲ್ಲ, ಅಲ್ಲ ಆ ಸ್ವೀಟ್ ಇತ್ತು, ಬಟ್ ನಮ್ಮ ಮೆಮೊರಿಗೆ ಅದನ್ನ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಇದೆಲ್ಲ ಕಂಟಿನ್ಯೂಸ್ ಚೇಂಜ್, ಅದು ಹೇಗೆ ರೆಕಾರ್ಡ್ ಮಾಡ್ತದೆ ಮೆಮೊರಿಯಲ್ಲಿ? ಎಲ್ಲ ಕ್ಷಣ ಕ್ಷಣಕ್ಕೆ ಬದಲಾಗ್ತಿರ್ತದೆ ಮೆಮೊರಿ, ಅಷ್ಟು ರೆಕಾರ್ಡಿಂಗ್ ಕೆಪಾಸಿಟಿ ಇಲ್ಲ ಅದಕ್ಕೆ. ಘಟನೆ ಒಂದು ಏನೋ ಒಂದು ನೆನಪಿಟ್ಕೊಂಡಿರ್ತದೆ, ಆದ್ರೆ ನೀವು ಅದನ್ನ ಸ್ವೀಟ್ ಸ್ವೀಟ್ ಅಂತ ಹೇಳ್ಬಿಟ್ಟು ಪ್ರತಿ ಸಲ ಉಪ್ಪು ಕಾಲ ಹಚ್ಬಿಟ್ಟು ಹೇಳೋದು. ಯೋ ಗೊತ್ತಾ, 1975 ಹೀಗಾಯ್ತು, ಅಲ್ಲಿ ಮೆಮೊರಿ ಒಂದಿಷ್ಟೇ ರೆಕಾರ್ಡ್ ಇರ್ತದೆ. ಆದ್ರೆ ನೀವು ಹೇಳುವಾಗ ಅದಕ್ಕೆ ಇಮ್ಯಾಜಿನ್ ಸೇರಿಸಿ, ಬಣ್ಣ ಸೇರಿಸಿ, ಆಸ್ ಇಟ್ ಇಸ್ ರಿಯಲ್, ಅಲ್ಲೇ ಇದ್ದದ್ದು, ಅಲ್ಲಿ ಏನಿಲ್ಲ, ಅಲ್ಲಿ ನೀವು ಎಷ್ಟೇ ಸಲ ಜ್ಞಾಪಿಸ್ಕೊಂಡ್ರೆ ಪ್ರತಿ ಸಲ ನೀವು ಹೊಸದಾಗಿ ಫ್ರೆಶ್ ಆಗಿ ಕ್ರಿಯೇಟ್ ಮಾಡ್ತೀರ. ಅಲ್ಲೇನಿಲ್ಲ, ಅಲ್ಲಿ ಅಷ್ಟೇ ಇರೋದು. ನೀವು ಮೆಮೊರಿ, ಆ ಸ್ವೀಟ್ ಮೆಮೊರಿ ಅಂತ ಹೇಳ್ತಿರಲ್ಲ, ಆ ಸ್ವೀಟ್ನೆಸ್ ಏನೂ ಇಲ್ಲ ಅಲ್ಲಿ, ಅಲ್ಲಿ ಸಣ್ಣ ಏನೋ ಒಂದು ರೆಕಾರ್ಡ್ ಆಗಿರ್ತದೆ. ಅದನ್ನು ಈಗ ತರುವಾಗ ಆ ಇಮ್ಯಾಜಿನೇಷನ್ ಯೂಸ್ ಮಾಡ್ತೀರ, ಅಂದ್ರೆ ಆ ಮೆಮೊರಿ ನೀವು ರೀಕ್ರಿಯೇಟ್ ಮಾಡ್ತಾ ಇಲ್ಲ. ನಿಮ್ಗೆ ಮೊನ್ನೆ ಮೊನ್ನೆ ಮಾಡಿದ ಬ್ರೇಕ್ಫಾಸ್ಟ್ ನೆನಪಿಲ್ಲ, 30 ವರ್ಷಕ್ಕೆ ಸ್ವೀಟ್ ಮೆಮೊರಿ ನೆನಪಿದೆ. ಮೊನ್ನೆ ಬ್ರೇಕ್ಫಾಸ್ಟ್ ಅಲ್ಲಿ ಸ್ವೀಟ್ ಎಷ್ಟು ಹಾಕಿದ್ರಿ ನೀವು? ಸೊ ಏನಾಗ್ತದೆ, ಮೆಮೊರಿ ಅಂತ ಹೇಳಿದಾಗ ನಾವು ಏನು ಮಾಡ್ತೇವೆ, ಅದು ಏನೋ ಒಂದು ಸಣ್ಣ ಇನ್ಸಿಡೆಂಟ್ ಇರುತ್ತೆ, ಏನೋ ಒಂದು ಇನ್ಸಿಡೆಂಟ್ ಇರುತ್ತೆ, ಅದನ್ನು ಹೊರಗೆ ತೆಗೆಯುವಾಗ ಅದಕ್ಕೆ ಬಣ್ಣ ಹಚ್ಕೊಬಿಡ್ತೇವೆ ಇಮ್ಯಾಜಿನೇಷನು. ಅದು ಆ ಘಟನೆ ಅಲ್ಲ, ಈಗ ಇಮ್ಯಾಜಿನ್ಡ್, ಅದರಿಂದ ಇಂಪ್ರೆಷನ್ಸ್ ಜಾಸ್ತಿ ಆಗುತ್ತೆ. ಇನ್ನೊಂದು ಇನ್ನೊಂದು ಮೆಮೊರಿ ಏನೊಂದು ಮಾಡ್ತೀರ, ಇನ್ನೊಂದು ರೆಕಾರ್ಡ್. ಸೊ ಇದು ಹೇಗಾಗ್ತದೆ ಅಂದರೆ, ನಾವು ಮೆಮೊರಿನ ಅಷ್ಟೊಂದು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ರಿಯಲಿಗೆ, ಮೆಮೊರಿಗೆ. ಓ, ಅದು ಭಾಳ ಇಂಪಾರ್ಟೆಂಟು ಅಂತ. ಇನ್ ರಿಯಾಲಿಟಿ ಅಲ್ಲಿ ಏನಿಲ್ಲ, ಇದಕ್ಕೆ ಬೇಜಾರಾಗಿರೋದಾಗಲಿ ಖುಷಿಯಾಗಿರೋದಾಗಲಿ ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತೀವಿ. ದುಃಖ ಆಗೋದು ಜಾಸ್ತಿ ಇಂಪಾರ್ಟೆನ್ಸ್, ಅದಕ್ಕೆ ಅವನಿಗೆ ಬೈದ. ನೀವು ನೋಡಿ ಫ್ರೆಂಡ್, 30 ವರ್ಷದ ಫ್ರೆಂಡು, 30 ವರ್ಷ ಫ್ರೆಂಡ್ ಅಲ್ಲಿ ಎಷ್ಟು ಒಳ್ಳೇದಿದ್ರು ಗೊತ್ತಿಲ್ಲ, ಒಂದ್ ದಿವಸ ಏನಾದ್ರು ಬೈದ್ಬಿಟ್ಟು ಮುಗಿತು, ಅದೇ ನಿಮ್ ಲೈಫ್ ಲಾಂಗ್ ರೆಕಾರ್ಡಿಂಗ್. ಥರ್ಟಿ ಇಯರ್ಸ್ ಫ್ರೆಂಡ್ಸ್, ಆಯ್ತಾ, ಒಂದ್ ದಿವಸ ಬೈದು ಮುಗೀತು ಎಲ್ಲ. ಮೆಮೊರಿ ಹೇಗಿದೆ ಗೊತ್ತಪ್ಪ, ನೀವು ಈಗ ನಿಮ್ಮ ಕನಸು ಬಿಡುತ್ತಾನೆ, ಕನಸಿನಲ್ಲಿ
ಯಾವುದೋ ಫ್ಲೈಟಲ್ಲಿ ಕೂತ್ಕೊಂಡ್ರಿ, ಟಿಕೆಟ್ ತಗೊಂಡ್ರಿ, ಫ್ಲೈಟಲ್ಲಿ ಕೂತ್ಕೊಂಡ್ರಿ, ಅಲ್ಲ ಫ್ಲೈಟ್ ಎಲ್ಲಿಂದ ಬಂತು, ಟಿಕೆಟ್ ಎಲ್ಲಿಂದ ಬಂದೆ ಮಾತ್ರ, ಎಲ್ಲಿಂದ ಬಂತು, ಕನಸಲ್ಲಿ ಇಮ್ಯಾಜಿನೇಷನು. ಈಗ ಮಾಡ್ತಾ ಇದ್ದೆ ನಾವು ಅಷ್ಟೇ, ಈಗ ಕನಸೇ ಇಮ್ಯಾಜಿನೇಷನ್ ಹೆಂಗ್ ಹುಟ್ಟತ್ತೆ ನಿಮಗೆ, ಇಮ್ಯಾಜಿನೇಷನ್ ಇದೀರಿ ಪದಿಯಾಗಿ ನೀನು ಹುಟ್ಟದೆ ಅಂತ ಯಾಕೆ ಹೇಳ್ತೀರ. ಅಲ್ಲ ಇವಾಗ ನಾನು ಟಿಕೆಟ್ ಯಾವಾಗ್ಲಾದ್ರೂ ನೋಡಿದ್ರೆ ಐ ಕ್ಯಾನ್ ಇಮ್ಯಾಜಿನ್ ದ ಟಿಕೆಟ್, ನನ್ನದೇ ಆದ ಕಲರ್ ಸೇರಿಸ್ಕೊಂಡು ಎಕ್ಸ್ಟ್ರಾ. ಅಲ್ಲದೆ ನೀವು ಟಿಕೆಟ್ ಆದಲ್ಲಿ ರಿಯಲ್ ಟಿಕೆಟ್ ಇರಲ್ಲ, ಒಂದು ಲಾಟ್ರಿ ಟಿಕೆಟ್ ಏನಿರುತ್ತೆ ಮತ್ತು ಸಿನಿಮಾ ಟಿಕೆಟ್ ಅಂತ ತಿಳ್ಕೊಳ್ತೀರ ಅಷ್ಟೇ. ನೀವು ಅದು ಫ್ಲೈಟ್ ಟಿಕೆಟ್ ನೋಡಿಲ್ಲ, ನೀವು ನಿಮಗೆ ನೀವು ಕ್ವಶನ್ ಮಾಡಲ್ಲ, ನಿಮ್ಗೆ ಅವೇರ್ನೆಸ್ ಇಲ್ಲ, ಅದು ಅದೇ ಆಗಿ ನಡೀತದೆ. ಸೊ ಅದು ಕನಸಿನ ಕನಸು, ಇದು ಹೆಚ್ಚಿನ ಕನಸು, ಇಲ್ಲಿಗೂ ಅದಕ್ಕೂ ಏನು ಡಿಫ್ರೆನ್ಸು. ಆ ಕನಸಿನ ಕನಸಲ್ಲಿ ಓ ಟಿಕೆಟ್ ಹಾಕಿ ನೋಡಿದ್ರೆ ಅಯ್ಯೋ ನಾನು ಎಷ್ಟು ವರ್ಷ 10 ವರ್ಷ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಿ ಫ್ಲೈಟ್ ಟಿಕೆಟ್ ಅಂತ ಹೇಳಿದ್ರು, ಅಲ್ಲಿ 10 ವರ್ಷ ಇಲ್ಲ, ಕೆಲಸನೂ ಇಲ್ಲ. ಸ್ಪೆಸಿಫಿಕ್ ಡ್ರೀಮ್ ಅಲ್ಲಿ ಲಡ್ಸಿ ನೀವು ಫ್ಲೈಟ್ ಅಲ್ಲಿ ನೀವು ಆಕಾಶದಲ್ಲಿ ತೇಲಿ ಹೋಗ್ತೀರಿ ಅಂತ ಹೇಳೋಣ, ಅಂದ್ರೆ ನೀವು ರಿಯಲ್ ಲೈಫ್ ಅಲ್ಲಿ ನೋಡಿಲ್ಲ ಅಂತ ಹೇಳೋಣ, ನೀವು ಆಕಾಶದಲ್ಲಿ ತೇಲಿ ಹೋಗಿ ಪಕ್ಷಿಗಳು ನೋಡಿರ್ತೀರ, ಅದನ್ನ ನಿಮ್ಮ ಮನಸ್ಸು ಇಮ್ಯಾಜಿನೇಷನ್ ಏನ್ ಮಾಡುತ್ತೆ ನಿಮ್ಮನ್ನು ಸೇರಿಸ್ಬಿಡುತ್ತೆ ಅಷ್ಟೇ. ಇಮ್ಯಾಜಿನೇಷನ್ ಜಾಸ್ತಿ ಆದಾಗ ಎಲ್ಲ ಹೀಗೆ ಆಗೋದು. ನೆನಪುಗಳಿರ್ಬೇಕು ಇರಬಾರ್ದು ಅಂತ ಹೇಳ್ತಾ ಇಲ್ಲ ನಾನು, ನೆನಪುಗಳು ಇರಬಾರ್ದು ಅಂತ ಹೇಳ್ತಾ ಇಲ್ಲ. ಪ್ರಾಬ್ಲಮ್ ಏನಂದ್ರೆ ನಾವು ಈ ನೆನಪನ್ನ ನೆನಪಿಗೆ ಉಪ್ಪು ಖಾರ ಹುಳಿ ಹಚ್ಚಿ ಪ್ರತಿ ಸಲ ತಗೊಳ್ತದೆ. ಹೊರಗಡೆ ನಿಮ್ಗೆ ಎಲ್ಲ ನೆನಪು ಬಿಡ್ಬಿಡಿ ಅಪ್ಪ, ನೀವು ಲಾಸ್ಟ್ ಸಂಡೇ ಏನು ಬ್ರೇಕ್ಫಾಸ್ಟ್ ತಗೊಂಡ್ರಿ? ಅಲ್ಲ ಹೋಗಿ ಅದು ನೆಕ್ಸ್ಟ್ ದಿವಸ ಏನು ತಗೊಂಡ್ರಿ? I'm asking simple things. You don't remember simple things. But you say that I remember this, that I'm telling you is not real, I'm telling you. 10 years ಕೆಳಗಡೆ ನಮ್ಮ ದೇಶದ ಪ್ರಧಾನಿ ಇವರು ಆಗಿದ್ರು ಇದನ್ನ, ಅದು ತಪ್ಪಾದ ಅಲ್ಲಪ್ಪ. ಅದು ಇನ್ ಮೆಮರಿಯಲ್ಲಿ ಎರಡು ಟೈಪ್ ಮೆಮರಿ ಇದೆ, ಒಂದು ಡೇಟಾ, ಒಂದು ವ್ಯವಹಾರಿಕ ಡೇಟಾ, ಇನ್ನೊಂದು ಪ್ರಾತಿಭಾಸಿಕ. ಎರಡನಿಂದಲ್ಲ, ಪ್ರಾತಿಭಾಸಿಕ ಮತ್ತು ವ್ಯಾವಹಾರಿಕ. ವ್ಯಾವಹಾರಿಕದಲ್ಲಿ ಇದು ನಮ್ಮ ಮನೆ ಅಂತ ಗೊತ್ತಿರಬೇಕು, ಯಾಕಂದ್ರೆ ನೀವು ಇಲ್ಲೇ ಆದ ಮನೆಗೆ ಹೋಗ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ, ರೈಟ್? ಹಾಗಾಗಲ್ಲ. ಪ್ರಾತಿಭಾಸಿಕ ಅಂದರೆ ಅದಕ್ಕೆ ನಮ್ಮ ಪರ್ಸನಲ್ ಟಚ್ ಆ್ಯಡ್ ಮಾಡಿಬಿಡ್ತೇವೆ. ಸ್ವಲ್ಪ ಏನು ದುಃಖ ಆಗ್ಬಿಟ್ರೆ ಅದು ಬಣ್ಣ ಹಚ್ಚಿ ದುಃಖ ಆದರೆ ಇಷ್ಟು ದುಃಖ ಅಂತ ಹೇಳ್ಬಿಡ್ತೇವೆ, ಸ್ವಲ್ಪ ಖುಷಿಯಾಗ್ಬಿಟ್ರೆ ಬ್ಲೋ ಮಾಡಿಬಿಡ್ತೇವೆ. ಅದ್ರ ಬಗ್ಗೆ ಹೇಳ್ತಿದ್ದೀನಿ. 1975 ಸಿರಿಯೋ ಪ್ರಧಾನಿ ಆಗಿದ್ದರು, 1900 ಇದು ರಸ್ತೆ, ಇದು ನಮ್ಮ ಮನೆ, ಅದೆಲ್ಲ ನೆನಪಿರ್ಬೇಕು. ಅದು ಅದು ಡೇಟಾ, ವ್ಯವಹಾರಿಕ. ವ್ಯವಹಾರಿಕ ನಮ್ಗೆ ಏನು ಸಮಸ್ಯೆ ಇಲ್ಲ, ವ್ಯವಹಾರಿಕ ಅಂದರೆ ವ್ಯವಹಾರದಲ್ಲಿ ಇದೆ ಅಂತ ಹೇಳ್ತೇನೆ ನಾನು. ಪ್ರಾತಿಭಾಸಿಕ ಸಮಸ್ಯೆ, ಅದಕ್ಕೆ ಬಣ್ಣ ಹಚ್ಕೊಳ್ಳೋದು ಇಮ್ಯಾಜಿನೇಷನ್. ಅದು ರಾಗದ್ವೇಷ ಕ್ರಿಯೇಟ್ ಮಾಡ್ತಾರೆ, ರಾಗದ್ವೇಷದಿಂದ ಬರೋದಿಲ್ಲ, ಅದು ಮತ್ತೆ ಕ್ರಿಯೇಟ್ ಮಾಡ್ತಾರೆ. ರಾಗದ್ವೇಷ ಯಾವ ಪ್ರಾತಿಭಾಸಿಕಲ್ಲಿ ನಮ್ಗೆ ಇದು ಖುಷಿ, ಇದು ಒಳ್ಳೇದ್ ಹೇಳಿದ್ರು, ಇದು ಕೆಟ್ಟದ್ ಹೇಳಿದ್ರು ಅನ್ನೋದು ಮೊದಲು ಬರುತ್ತ, ಇಲ್ಲ ರಾಗದ್ವೇಷ ಮುಂಚೆ ಬಂದ್ಬಿಟ್ಟು ಆಮೇಲೆ ಇದು ಬರುತ್ತೆ ಅಂತ ಕೇಳಿದ್ರೆ? ರಾಗದ್ವೇಷ ಹೇಳಿದ್ನಲ್ಲ, ರಾಗದ್ವೇಷ ಬಗ್ಗೆ ಹೇಳಿದ್ನಲ್ಲ, ಫೀಲಿಂಗ್ ಅಲ್ಲಿ ರಾಗದ್ವೇಷ ಬಗ್ಗೆ ಹೇಳಿದ್ನಲ್ಲ. ರಾಗದ್ವೇಷ ದೇಹಕ್ಕೆ ಸಂಬಂಧಪಡ್ತು, ಅದರಲ್ಲಿ ಎಮೋಷನ್ಸು ಅದಕ್ಕೆ ಬಣ್ಣ ಹಾಕೋದು, ಫೀಲಿಂಗ್ ಎಮೋಷನ್ಸ್. ಪ್ರಶ್ನೆ ಅಂತ ಅರ್ಥ ಇಲ್ಲ, ಯಾವ್ದು ಮೊದಲು ಅಂದ್ರೆ ಯಾವ್ದು ಯಾವ್ದು ಮೊದಲು ಬರೋದಂದ್ರೆ ಆಗೋದಿಲ್ಲ. ಸೋ ಹಾಗೆ ಇದ್ರಲ್ಲೂ ನಾನು ನನ್ನದ ನೆನಪುಗಳಿರ್ಲಿ ಮತ್ತೆ ಮುಂದಿನ ಕಲ್ಪನೆಗಳಿರ್ಲಿ, ಹಿಂದಿನ ನೆನಪು ಮುಂದಿನ ಕಲ್ಪನೆ, ಅದಕ್ಕೆ ಈ ರಾಗದ್ವೇಷನ ಅಸೋಸಿಯೇಟ್ ಮಾಡ್ಕೊಳತ್ತ ಮನಸ್ಸು ಮಾಡ್ಕೊಳ್ಳ, ಅದಕ್ಕೆ ಅದು ಅಲ್ಲಿ ಬಣ್ಣ ಹಚ್ಚೋದು, ಅದೇ ರಾಗದ್ವೇಷ ಅಂದ್ರೆ ಬಣ್ಣ. ಅಲ್ಲಿ ಏನಿಲ್ಲ, ಅದರ ಬೇಸ್ ಮೇಲೆ ನಾನು ಸೃಷ್ಟಿ ಮಾಡ್ಕೊತಾ ಹೋಗ್ತೀನಿ. ಹಾ, ಸೃಷ್ಟಿ ಮಾಡೋದು ಅದೇ ಹೇಳ್ತದ. ವ್ಯವಹಾರ ಪಾರಮಾರ್ಥದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ವ್ಯವಹಾರದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ದಾಟಿ ಮುಂದೆ ಹೋದಾಗ ಪ್ರತಿಭಾಸದಲ್ಲಿ ಪ್ರಾಬ್ಲಮ್. ಪ್ರತಿಭಾಸದಲ್ಲಿ ಮೆಂಟಲ್ ರಿಯಾಲಿಟಿ ಕ್ರಿಯೇಟ್ ಮಾಡ್ತೀರಾ, ಅದಕ್ಕೆ ಬಣ್ಣ ಹಚ್ಚಿಬಿಟ್ಟು ಅಲ್ಲಿ ಪ್ರಾಬ್ಲಮ್.
ವಾಸನೆ ಮತ್ತೆ ಅಲ್ಲೆಲ್ಲೋ ಹೋಗಿದೆ ಆ ರೆಸ್ಟೋರೆಂಟ್ ಅಲ್ಲಿ ಈ ಇಡ್ಲಿ ಚೆನ್ನಾಗಿದೆ ಅಂತ ಮತ್ತೆ ವಾಪಸ್ ಅಲ್ಲಿ ಹೋಗೋದು. ಅದ್ ಹೆಂಗೆ ಕ್ರಿಯೇಟ್ ಆಗುತ್ತೆ ಗುರುಜಿ? ಬಟ್ ದಟ್ಸ್ ಅ ಬಿಲ್ಟ್ ಇನ್ ಪ್ರೋಗ್ರಾಮ್ ಗುರುಜಿ, ರಾಗದ್ ವಿಷಯ. See, it's a built-in program. As long as you know it's a program, there's no problem. Mm-hmm. But you start thinking it's a reality, then it's a problem. You are stuck. ಅದು ಅದೊಂದು ಇನ್ಫಾರ್ಮೇಶನ್ ತಿಳ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದು ನನಗೆ ಮಾತ್ರ, ನನ್ನ ಜೀವನ ದುಃಖ. ಅಯ್ಯೋ ಅವಾಗ ಎಷ್ಟು ಸಂತೋಷ ಆಗಿದ್ದೆ, ಯಾಕಂದ್ರೆ ಈಗ ದುಃಖ ಆಗ್ತಾ ಇದೆ. ಸೊ ಏನಾಗ್ತಿದೆ, ಒಂದು ಉಪ್ಪು ಕಾಳಿ ಹಚ್ಚಿಬಿಟ್ಟು ಅದನ್ನ ಅದು ಏನು ಇನ್ಫಾರ್ಮೇಶನ್ ಇದೆ ಅದಕ್ಕೆ ಬಣ್ಣ ಹಚ್ಚಿಬಿಡ್ತೀರಾ. ವ್ಯಾವಹಾರಿಕ ನಡೀತಾ ಇದೆಯಪ್ಪ. ನೀವು ಬೆಳಿಗ್ಗೆ ಎದ್ದ ಕೂಡಲೇ ನೀವು ದೇಹ ಬೇಕು ಅಂತ ಹೇಳಿ ಬೇಡ ಅಂತ ಹೇಳಿ ದೇಹ ಬಂದ್ಬಿಡ್ತದೆ. ಆಯ್ತಾ, ದೇಹದಲ್ಲಿ ನಿಮ್ಗೆ ಕೂದಲಿರೋ ದೇಹ ಬೇಕಂತಿದೆ, ಅದು ಬರಲ್ಲ. ಬರೀ ಕೂದಲಿರೋ ದೇಹ ಬರ್ತದೆ, ನೀವು ಕೇಳಿ ಬರಲ್ಲ. ಆಯ್ತಾ, ಅದು ಪ್ರೊಜೆಕ್ಟ್ ಆಗ್ಬಿಡ್ತದೆ. ಆಯ್ತಾ, ಅದು ಏನು ಸಮಸ್ಯೆ, ಏನು ಪ್ರಾಬ್ಲಮ್ ಇಲ್ಲ, ಅದು ಹಾಗೆ ಇರ್ತದೆ. ಅದು ಆ ದೇಹ ಬೆಳೀತದೆ, ಮುದುಕಾಗ್ತದೆ, ಸಾಯ್ತದೆ. ಅದು ನಿಮ್ಗೇನು ಕಂಟ್ರೋಲ್ ಇಲ್ಲ, ನೀವೇನು ಮಾಡ್ಬೇಕಾಗಿಲ್ಲ. ದೇಹ ನಿಮ್ದೇ, ನೀವು ದೇಹನೇ ಅಲ್ಲ ನೀವು. ಸೊ ನಿಮ್ಗೆ ಸಮಸ್ಯೆ ಏನಂದ್ರೆ, ದೇಹ ನಾನು ಹೊಂದಿಕೊಂಡು ನೀವು ಅದ್ರ ಒಳಗೆ ಬಿಲ್ಡ್ ಮಾಡ್ತಿಲ್ಲ ಮೆಮರೀಸು, ಅದು ಪ್ರಾಬ್ಲಮ್. ಅದು ಬೈ ಡಿಫಾಲ್ಟ್ ನಡೀತಾ ಇರುತ್ತೆ ಅಂತ. ಡಿಫಾಲ್ಟ್ ನಡೀತಾ ಇರಲ್ಲ, ಅದನ್ನ ಅಂದೇ ನಡೀತಾ ಇರ್ತದೆ. ಅದು ಯಾಕೆ ಡಿಫಾಲ್ಟ್ ನಡೀತಾ ಇರ್ತದೆ? ಅಲ್ಲಿ ನಡೀತಾ ಇತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಬಟ್ ಅದೇ ಪ್ರಾಬ್ಲಮ್ ಪ್ರಾತಿಭಾಸಿಕ ಅಂದ್ರೆ, ಅದು ಪ್ರಾಬ್ಲಮ್. ನಿಮ್ ಪ್ರಾಬ್ಲಮ್ ನಿಮ್ ಲೈಫಿಗೆ ಅದೇ ಪ್ರಾಬ್ಲಮ್. ಹುಟ್ಟು ಸಾವು ಜನ್ಮ ನಿಮ್ಮ ದುಃಖ ಅಂತ ಹೇಳ್ತಿರಲ್ಲ. ಈಗ ಬುದ್ಧ ಒಂದು ದುಃಖ ಕಳ್ಕೊಳ್ಳಿ ಅಂತ ಹೇಳ್ತಲ್ಲ, ವ್ಯವಹಾರದ ದುಃಖ ಅಲ್ಲ ಅದು, ಪ್ರಾತಿಭಾಸಿಕ. ಕೃಷ್ಣ ನಿನ್ನ ಮುಕ್ತಿ ಬುಡ್ಕೊ ಅಂತ ಹೇಳಿದ್ರೆ ವ್ಯವಹಾರದಲ್ಲ, ಪ್ರಾತಿಭಾಸಿಕ. ಆಯ್ತಾ, ನೀವು ಇರೋ ಸಂದರ್ಭಗಳಿಗೆ ಬಣ್ಣ ಹಚ್ಕೊಂಡು ನೀವು ಅಲ್ಲಿ ರೆಕಾರ್ಡ್ ಆಗೋದು ಅಷ್ಟಾಗಲ್ಲ, ರೆಕಾರ್ಡ್ ತೆಗೆಯುವಾಗ ಬಣ್ಣ ಹಚ್ಚುತ್ತೀವಿ. ಈಗ ಮೊನ್ನೆ ಮೊನ್ನೆ ಬ್ರೇಕ್ಫಾಸ್ಟ್ ನೆನಪಿಲ್ಲ, 30 ವರ್ಷದ ಸ್ವೀಟ್ ಮೆಮರಿ ನೆನಪಿದೆಲ್ಲ ಹೇಳಿ ನಾನು. ನೋಡೋಣ ಎಷ್ಟು ಸ್ವೀಟ್ ಆಗಿದೆ ನೋಡೋಣ, ಹೇಳಿ ಎಷ್ಟು ಉಪ್ಪಿದೆ, ಎಷ್ಟು ಖಾರ ಇದೆ. ಅಲ್ಲಪ್ಪ, ನೀವು ಸಿಗ್ನಿಫಿಕೆಂಟ್ ಈವೆಂಟ್ ಅಂದ್ರೆ ಅದ್ರಲ್ಲಿ ಏನು ಡೀಟೇಲ್ಸ್ ಇರಲ್ಲ ಅಂತ ಹೇಳ್ತೀನಿ. ಅಲ್ಲಿ ಆ ರೆಕಾರ್ಡಿಂಗ್ ಅಲ್ಲಿ ಅದು ವೆರಿ ಪೂರ್ ರೆಕಾರ್ಡಿಂಗ್. ಮದುವೆ ಆಯ್ತು ಅಂತ ಅಷ್ಟೇ, ಕಲರ್ 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 ಅಂತ ಹೇಳ್ತಾರೆ ನಾನು. ಸೊ ಅಲ್ಲಿರೋ ಈವೆಂಟ್ಗೆ ಏನಿದೆ, ನೀವು ಅದು ಉಪ್ಪು ಹುಳಿ ಖಾರ ಹಚ್ಚಿ ನೀವು ಸ್ವೀಟ್ ಅಂತ ನೆನ್ ಮಾಡ್ಬಿಡ್ತೀರ, ಅದು ಖಾರ ಅಂತ ಮಾಡ್ಬಿಡ್ತದೆ ಹೇಳ್ತಾರೆ. ಯಾರಂದ್ರೆ ಯಾಕೆ ಸಮಸ್ಯೆ ಮಾಡ್ತಾ ಇರೋದನ್ನ ಕೇಳಿ. ರೈಟ್, ಈಗ ಫಾರ್ ಎಕ್ಸಾಂಪಲ್ ಆಯ್ತಪ್ಪ, ನಿಮ್ ಒಳ್ಳೆ ಒಂದು ಜೀವನ ಘಟನೆ ನೆನ್ ಮಾಡ್ಕೊಳ್ಳಿ, ಒಳ್ಳೆ ಘಟನೆ ಅಂತ, ಬಹಳ ಸ್ವೀಟ್ ಮೆಮರಿ ಅಂತ. ಬಹಳ ಸ್ವೀಟ್, ಬಹಳ ಸ್ವೀಟ್, ಬಹಳ ಸ್ವೀಟ್ ಮೆಮರಿ. ಯಾರು ಹೇಳಿ ಸ್ವೀಟ್ ಮೆಮರಿ ಯಾರು ಹೇಳಿದ್ರು? ನಿಮ್ ಒಂದು ಸ್ವೀಟ್ ಮೆಮರಿ, ಸ್ವೀಟೆಸ್ಟ್ ಮೆಮರಿ ನೆನ್ ಮಾಡ್ಕೊಳ್ಳಿ. ಅದು ಅವ್ರಿಗೆ ಮಾತ್ರ ಸ್ವೀಟ್. ನೀವೊಂದು ಖಾರ ಮೆಮರಿ ನೆನ್ ಮಾಡ್ಕೊಳ್ರಿ, ಬಹಳ ಖಾರ ಸಾವು. ಹಾ, ಸಾವು ನೆನ್ ಮಾಡ್ಕೊಳ್ರಿ. ಸ್ವೀಟ್ ಮೆಮೊರಿ ಅಂದ್ರೆ ಬೇರೆಯವ್ರಿಗೆ ಇನ್ನೂ ಚೆನ್ನಾಗಿರ್ಬೋದು. ನನಗೆ ನಾನು ಶೂಟಿಂಗ್ ಕಾಂಪಿಟೇಷನ್ ಹೋಗಿದ್ದೆ, ಆಗ ಗೋವಾ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕ್ವಾರ್ಟರ್ ಇಂಚ್ ಸೆಂಟ್ರಲ್ ಇದರಲ್ಲಿ ಬುಲೆಟ್ ಹೊಡೆದಿದ್ದೆ, 5 ಬುಲೆಟ್ಸ್. ಅದೇ ನನ್ನ ಸ್ವೀಟ್ ಮೆಮೊರಿ. ಅದು ಅಚೀವ್ಮೆಂಟ್. ರಿಂಗ್ಸ್ ಎಲ್ಲ ಒಟ್ಟು ಸೆಂಟರ್ ಇದ್ದು ಆಗ್ತಿತ್ತು. ಹತ್ತಲ್ಲ, ಕರೆಕ್ಟ್ ಹೇಳಿ, ನಮ್ಗೆ ಗೊತ್ತಿದೆ ಎಷ್ಟು ರಿಂಗ್ಸ್ ಇದೆ ಅದರಲ್ಲಿ. ನಿಮ್ಮ ಪಕ್ಕದಲ್ಲಿ ಯಾರು ತಗೊಂಡಿದ್ರು? ಪಕ್ಕದಲ್ಲಿ ನನ್ನ ಜೊತೆಯಲ್ಲಿ ಕೆಡೆಟ್ಸ್. ಅಲ್ಲ, ಅವ್ರು ಏನು ಡ್ರೆಸ್ ಹಾಕೊಂಡಿದ್ರು? ಯೂನಿಫಾರ್ಮ್, ಎನ್ ಸಿ ಸಿ ಯೂನಿಫಾರ್ಮ್. ಅದು ಯಾವ ಪ್ಲೇಸ್ ಅದು? ಅಲ್ಲಿ ಎಷ್ಟು ಮರಗಳು ಕಾಣ್ತಾ ಇದ್ವಾ? ಮೌಂಟ್ ಕಾರ್ಮಲ್ ಕಾಲೇಜ್ ಇಟ್ಕೊಂಡಿದ್ದು ನಾವು, ಬ್ರಿಗೇಡ್ ಇದು ಎಮ್ ಜಿ ರೋಡ್ ಅಲ್ಲಿ ಇದೆಯಲ್ಲ ಮಿಲ್ಟ್ರಿ ಇದೆ, ಮಿಲ್ಟ್ರಿ ರೋಡ್. ಆಯ್ತು ಆಯ್ತು. ಅಲ್ಲಿ ನಿಮ್ಮ ಇವರಿದಲ್ಲ ಅದು ಇನ್ಸ್ಟ್ರಕ್ಟರ್, ಇದು ರೆಫ್ರಿ, ಅವ್ರು ಹೇಗಿದ್ರು? ಏನಾಗುತ್ತೆ ನಾವು ಏನಾಗುತ್ತೆ ಆ ಇನ್ಫಾರ್ಮೇಶನ್, ಒಂದು ಸಣ್ಣ ಇನ್ಫಾರ್ಮೇಶನ್ ಗಟ್ಟಿಯಾಗಿ ಇಟ್ಕೊಂಡಿದ್ದೇವೆ.
ಅದು ರಿಯಾಲಿಟಿ ಅಲ್ಲ. ಯಾಕಂದ್ರೆ ನಿಮ್ ಲೈಫಲ್ಲಿ ನಿಮ್ ಮಕ್ಕಳು ನಿಂತಿಲ್ವಾ, ಮಕ್ಕಳು ಮಕ್ಕಳಿದಾರೆ ನಿಮಗೆ, ಅದು ಅಚೀವ್ಮೆಂಟ್ ಅಲ್ವಾ ಅದು. ಅದಕ್ಕೆ ನೀವು ಒಂದು ಒಂದು ಶೂಟಿಂಗ್ ಮಾಡುದು, ಒಂದು ಬುಲೆಟ್ ಶೂಟಿಂಗ್ ಮಾಡುದು, ಒಂದು ಮಗುವನ್ನು ಹೆತ್ತು ಬರ್ಸೋದು ದೊಡ್ಡ ಅಚೀವ್ಮೆಂಟ್ ಅಲ್ವಾ? ಪುನಃ ಅದಕ್ಕೆ ಯಾಕೆ ಹೋಗ್ತೀರಾ? ಅದು ಮಕ್ಕಳು ನೀವು ಹೆತ್ತದ ಪ್ರತಿಯೊಬ್ಬರಲ್ಲ ಅನ್ಕೊಂತಾ ಇದ್ದೆ. ಅವಾಗ ಅವ್ರು ಹೇಳಿದ್ರು ನೀನು ಕ್ಯಾನ್ಸರ್ ನ ಇದ್ ಮಾಡಿರೋದೆ ಪ್ರತಿಯೊಂದು ಇಂಪಾರ್ಟೆಂಟ್ ಇವೆಂಟ್, ಪ್ರತಿಯೊಂದು ಅನ್ ಇಂಪಾರ್ಟೆಂಟ್ ಇವೆಂಟ್ ಆಯ್ತಾ. ನಾವೇನ್ ಮಾಡ್ತೇವೆ, ಒಂದಕ್ಕೆ ಮಾತ್ರ ಬಣ್ಣ ಹಚ್ಕೊಂಡು ಬಣ್ಣ ಇಟ್ಕೊಂಡ್ ಬಿಡ್ತೇವೆ. ನಿಮ್ಗೀಗ ಮಕ್ಕಳಾಗಿದೆ, ಮಕ್ಕಳು ಬಿಡಿಸಿದ್ರೆ ಅದು ಇಂಪಾರ್ಟೆಂಟ್ ಅಲ್ಲ ಮಾಡ್ಬಿಟ್ರಿ. ಯಾಕಂದ್ರೆ ಎಲ್ಲರೂ ಅವ್ರಿಗೆ ಮಕ್ಕಳ ಬಿಡ್ತಿಲ್ಲ, ನಮ್ದೇನು ಇಂಪಾರ್ಟೆಂಟ್ ಅಂತ. ಅವ್ರು ನೀವು ಬುಲೆಟ್ ಹೊಡ್ತಿಲ್ಲ ತಾನೆ, ನೀವು ಬುಲೆಟ್ ಹೊಡ್ತಿಲ್ಲ ತಾನೆ, ಅದಕ್ಕೆ ಸ್ಪೆಷಲ್. ಮಕ್ಕಳು ಮಕ್ಕಳನ್ನು ಬೆಳೆಸೋದು ಸಣ್ಣ ಸುಲಭನ? ಅದೇ ಅಚೀವ್ಮೆಂಟ್ ಅಲ್ವಾ? ಆ ಅಚೀವ್ಮೆಂಟ್ ಕೇಳ್ಬೋದು. ಅವ್ರು ಹೇಳ್ತಾರೆ ಮಕ್ಕಳು ನೀವು ಒಬ್ಬರೇನ ಮಾಡೋದು, ಬೇರೆ ಎಲ್ಲರ ಮುಂದೆ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೆ ನೋಡಿ, ಲೈಫಲ್ಲಿ ಎಲ್ಲವೂ ಸಿಗ್ನಿಫಿಕೆಂಟು, ಎಲ್ಲವೂ ಇನ್ಸಿಗ್ನಿಫಿಕೆಂಟ್. ನಾವೇನು ಮಾಡಿದ್ವಿ, ಒಂದಕ್ಕೆ ಬಣ್ಣ ಹಚ್ಬಿಟ್ಟು ಭಾಳ ಮೇಲೆ ತಗೊಂಡ್ವಿ, ಇನ್ನೊಂದಕ್ಕೆ ಸ್ವಲ್ಪ ಡೌನ್ ಮಾಡ್ತಾರೆ. ರೈಟ್, ನಿಮ್ಮ ಮಕ್ಕಳು ನೀವು ಬೆಳೆಸೋ ಇಂಪಾರ್ಟೆನ್ಸ್ ಯಾಕಂದ್ರೆ ಎಲ್ಲರೂ ಎಲ್ಲ ಬೇಕಾದ್ರೆ ಅವರು ಎಲ್ಲ ಬೆಳೆಸ್ತಾರೆ, ಇಬ್ಬರು ಮಕ್ಕಳು ಬೆಳೆಸಿ ನಮ್ದು ಏನು ದೊಡ್ಕೊಂಡ್ಬಿಡ್ತಾ ಅಂತ. ಏನಾಗತ್ತ, ಏನೋ ಒಂದ್ ಸಣ್ಣ ವಿಷಯ ಇಟ್ಕೊಂಡು ಅದು ನಮ್ಗೆ ಕೊಂಬು. ಈಗ ಅದೇನು ಅಂತಾನು ಟಾರ್ಗೆಟ್ ಅಂತ ಹೇಳಕ್ಕೂ ಮರ್ತೋಗುತ್ತೆ ನನಗೆ. ಅದಕ್ಕೆ ಹೇಳಿದ್ರು ಟಾರ್ಗೆಟ್ ಅಂತ ಅಲ್ಲಿ ಏನಿಲ್ಲ ನೆನಪಲ್ಲೇ. ನೀವು ಅದೊಂದು ಸಣ್ಣ ವಿಷಯ ಇಟ್ಕೊಂಡು ನಿಮ್ಮ ಮೋಲ್ ಸಿಗ್ನಿಫಿಕೆಂಟ್, ಮಕ್ಕಳನ್ನ ಬೆಳೆಸಿದ್ದು, ಮಕ್ಕಳು ದೊಡ್ಡವರದ್ದು ಆಯ್ತಾ, ನಿಮ್ಗೆ ಹೆರಿಗೆ ಆದ್ದು ಅವೆಲ್ಲ ಬಿಟ್ಬಿಡ್ರಿ. ಹೆರಿಗೆ ಆದ್ರೆ ಸುಲಭ ದಿಶ್ಯನ, ಆ ಬುಲೆಟ್ ಹೊಡಿಯೋದಕ್ಕಿಂತ ಹೆರಿಗೆ ಸುಲಭನ? ಸೊ ಏನಾಗುತ್ತೆ, ನಾವು ಅನ್ನೆಸ್ಲಿ ಏನೋ ಒಂದು ಡೀಟೇಲ್ಸ್ಗೆ ಅದು ಭಾಳ ಇಂಪಾರ್ಟೆನ್ಸ್ ಕೊಡ್ತೇವೆ. ಅದು ಸ್ವೀಟ್ ಮೆಮೊರಿ ಅಂತ ಹೇಳ್ತೇವೆ. ಅನ್ನೆಸ್ಲಿ ಯಾವುದೋ ಒಂದು ಸಣ್ಣ ಏನೋ ಹೇಳ್ತಾನೆ ಅವನು, ಅದು ದುಃಖಕ್ಕೆ ಕಾರಣ ಅಂತ. ಅದ್ರ ಮುಂಚೆ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅವೆಲ್ಲ ಯಾವುದು ಲೆಕ್ಕಕ್ಕಿಲ್ಲ. ಸೊ ಏನಾಗ್ತದೆ, ವಿ ಆರ್ ಗಿವಿಂಗ್ ಟೂ ಮಚ್ ಆಫ್ ಇಂಪಾರ್ಟೆನ್ಸ್ ಟು ಟ್ರಿವಿಯಲ್ ಡೀಟೇಲ್ಸ್ ಅಂತ ಹೇಳ್ತಿದ್ದಾರೆ. ಎಕ್ಸೆಪ್ಟ್ ಲೈಫ್, ಎಲ್ಲವೋ ಆಯಿತು ಹೋಯಿತು ಅಂತ ಹೇಳಬೇಕು ಅಷ್ಟೇ. ಯಾವುದಕ್ಕೂ ಜಾಸ್ತಿ ಮಾಡೋಕೆ ಹೋಗ್ಬಿಡಿ, ಕಡಿಮೆ ಮಾಡಿ, ಎಲ್ಲ ನೆನಪುಗಳು ಅಷ್ಟೇ. ಅಕ್ಕನ್ ಸಾವ್ ಯಾಕೆ ಖಾರ ಆಯ್ತು ನಿಮ್ಗೆ? ಎಷ್ಟು ಏಜ್ ಅವ್ರಿಗೆ? 34. ಅದು ಯಾಕೆ ಬಹಳ ದುಃಖ ಆಯ್ತು? ಅದು ಯಾಕೆ ಅಂತ ಸಾವು ಅಂತಿದೆ ಆಯ್ತಾ. ಸಾವಾದಾಗ ಅವ್ರು ಸಾವಾದಾಗ ಅವರು ಈ ದೇಹ ಬಿಟ್ಟು ಇನ್ನೊಂದು ದೇಹ ಕಡೆ ಹೋಗ್ರು. ಅವ್ರ ಪಾಪ ಹೊಸದಾಗಿ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಹೊಸ ಬಾಡಿಯಲ್ಲಿ. ನೀವು ಯಾರು ದುಃಖ ಪಡ್ತಿದ್ದೀರಾ? ನಮ್ಮ ಜೊತೆ ಇರಲ್ಲ. ಅಲ್ಲಲ್ಲ, ಅವರು ಎಂಜಾಯ್ ಮಾಡ್ತಿದ್ದಾರೆ, ಸತ್ತವರು ಎಂಜಾಯ್ ಮಾಡ್ತಾರೆ, ಬದುಕಿದವ್ರು ದುಃಖ ಯಾಕೆ ಪಡ್ತಾರೆ? ಅವ್ರಿಗೇನು ಆಗಿಲ್ಲ ಪಾಪ. ಪಾಪ ಅಂದ್ರೆ ನಿಮ್ಗೆ ಮಕ್ಕಳಿಗೆ ಸಿ ಮಕ್ಕಳಿಗೆ ತಾಯಿ ಇಲ್ಲದೆ ಆಯ್ತು, ಅವೆಲ್ಲ ಆಯ್ತು. ಆದ್ರೆ ಆ ಮನುಷ್ಯರು ಸತ್ತವರು, ಅವ್ರು ಇನ್ನೊಂದು ಶರೀರ ತಗೊಂಡು ಅವ್ರಿಗೆ ಪಾಪ ಇದು ನೆನಪೇ ಇರಲ್ಲ, ಹೊಸದಾಗಿ ಫ್ರೆಶ್ ಲೈಫ್, ಹೊಸ ಮೆಮೊರಿ ಕಾರ್ಡ್. ಸಿ ಸತ್ತಾಗ ಏನಾಗುತ್ತೆ, ಇದ್ದವ್ರಿಗೆ ಕಷ್ಟ ಆಗುತ್ತೆ, ಲೈಫ್ ಅಡ್ಜಸ್ಟ್ ಮಾಡೋದು ಕಷ್ಟ ಆಗುತ್ತೆ ಮಕ್ಕಳಿಗೆ, ರಿಯಲಿ. ಬಟ್ ಸತ್ತವ್ರಿಗೆ ಏನಾಗಲ್ಲ. ಗುರುಜಿ ಅವ್ರು ಸತ್ತಾಗ ಅವ್ರ ಮಗನಿಗೆ 10 ವರ್ಷ, ನಾನು ಈ ನೆನ್ನೆನೋ ನೆನ್ ಮೊನ್ನೆ ನೆನ್ಪು ಮಾಡ್ಕೊಂಡೆ, ಅವನ 10ನೇ ವರ್ಷದ ಬರ್ತಡೇ ಕೇಕ್ ತಗೊಂಡು ಹೋಗಿದ್ವಿ, ಅವ್ರಮ್ಮ ಕಟ್ ಮಾಡಿಸಿದ್ದು. ಅದು ಏಪ್ರಿಲ್ ಅಲ್ಲ, ಒಂದು ಮೇ 8 ಅನ್ಸುತ್ತೆ, ಏಪ್ರಿಲ್ ಅಲ್ಲಲ್ಲ, ನಾನು ಹೇಳ್ತೇನೆ ಜೂನ್ ಅಲ್ಲಿ ಅವರಮ್ಮ ತೀರೋದು. ನೋಡಪ್ಪ ಏನ್ ಹೇಳ್ತೇನೆ ನಾನು, ಅಲ್ಲಲ್ಲ ಅದೇ ಹೇಳ್ತಾ ಇದ್ದು, ಮರಿಬೇಕು ನಾವು, ಮರೆಯೋದು ಬೇಡ. ಅದಕ್ಕೂ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಜೀವನದಲ್ಲಿ. ಹಾ, ಜೀವನದಲ್ಲಿ ಎಷ್ಟು ಲಕ್ಷ ಘಟನೆಗಳಲ್ಲಿ ನಾವು ಒಂದು ಘಟನೆ ಮಾತ್ರ ಇಂಪಾರ್ಟೆನ್ಸ್ ಕೊಟ್ಟು ಉಳಿದವ್ರಿಗೆಲ್ಲ ಈಗ ಅದು ಯಾರಾದ್ರೂ ಸತ್ತರೆ ಜೀವನದಲ್ಲಿ ಕಷ್ಟ ಆಗುತ್ತೆ, ಮಕ್ಕಳಿಗೆ ಕಷ್ಟ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ, ಎಲ್ಲ ಆಗುತ್ತೆ ಆಯ್ತಾ. ಆಗಲ್ಲ ಅಂತ ಹೇಳ್ತಾ ಇಲ್ಲ,
ಬಟ್ ಅದೊಂದು ಸುಖನೂ ಇದೆ. ನಾವೇನು ಮಾಡ್ತೇವೆ ಆ ಸುಖವನ್ನು ಮರೆತುಬಿಟ್ಟು ಒಂದು ಪಾಯಿಂಟಿಗೆ ಭಾಳ ಇಂಪಾರ್ಟೆನ್ಸ್ ಕೊಟ್ಬಿಡ್ತೇವೆ. ಸತ್ತವ್ರಿಗೆ ಏನಾಯಿತು ಅಂತೇಳಿ, ಸತ್ತವ್ರಿಗೆ ಏನೂ ಆಗಿಲ್ಲ, ಸತ್ತವ್ರಿಗೆ ಇನ್ನೊಂದು ಶರೀರಕ್ಕೆ ಹೋಗ್ಬಿಟ್ರು. ಸೊ ಬದುಕಿದ್ದವರು ನಾವು ಆ ಘಟನೆ ಇಂಪಾರ್ಟೆಂಟ್ ಮಾಡಿದ್ರೆ ಆ ಬದುಕಿದ ಜೀವನ ಹಾಳಾಗುತ್ತೆ ಅಂತ ಹೇಳ್ತಿದ್ದಾರೆ. ಹಾ, ನಿಮ್ಗೇನಾಗುತ್ತೆ, ಆಯ್ತು ಆಯ್ತು ಈಗ ನನ್ನ ಜೀವನವನ್ನು ಹ್ಯಾಂಗ್ ಮಾಡ್ಬೇಕಂತ ಹೋದ್ರೆ ಇಸ್ ಒಂದು ತಿಂಗ್ ಇಟ್ ಪಣ್ಣ. ಇಲ್ಲಿ ಏನಾಗುತ್ತೆ, ನೀವು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಉಳಿದ ಒಳ್ಳೆ ಘಟನೆಗಳಿಗೆ ಡೌನ್ ಮಾಡಿ ಮಾಡ್ತೀವಿ. ಈಗ ನೋಡಿ ಉದಾಹರಣೆಗೆ, ಆ ಒಂದು ಬುಲೆಟ್ ಹೊಡೋದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ. ಇಬ್ಬರು ಮಕ್ಕಳ ಎತ್ತದ್ದು ಇಂಪಾರ್ಟೆನ್ಸ್ ಇಲ್ಲ ನಿಮಗೆ, ಅಚೀವ್ಮೆಂಟ್ ಅಲ್ಲ ಅಂತ ಹೇಳ್ತೀರಾ. ಸೊ ಅದು ನಿಮ್ಗೆ ನನ್ನ ಲೆಕ್ಕದ ಅದು ದೊಡ್ಡ ಅಚೀವ್ಮೆಂಟು, ಇದು ಬುಲೆಟ್ ಹೊಡೋದಕ್ಕೆ ಎಂತ ದೊಡ್ಡ ಅಚೀವ್ಮೆಂಟು. ಸೊ ಏನಾಗ್ತದೆ, ನಾವು ಮೇಕ್ ಇಂಬ್ಯಾಲೆನ್ಸ್, ಯಾವುದಕ್ಕೋ ಒಂದು ಜಾಸ್ತಿ ಬಣ್ಣ ಕೊಡ್ತೇವೆ ಅದಕ್ಕೂ. ಸೊ ಲೈಫಲ್ಲಿ ಎಲ್ಲ ಬರ್ತಾ ಇದೆ, ಅಷ್ಟೇ ಅಕ್ಸೆಪ್ಟ್ ಮಾಡಿ ಮುಂದೋಗಿ. ಇದ್ರೆ ಬರೀ ದುಃಖದ ಘಟನೆ ಪರಿಣಾಮ ನೆನ್ ಮಾಡ್ತಾ ನಿಮ್ಮ ಒಳ್ಳೆ ಘಟನೆಗಳೆಲ್ಲ ಪೂರ್ಣ ಡೌನ್ ಪ್ಲೇ ಮಾಡ್ತಾ ಹೋಗ್ತೀರ. ಆವಾಗ ಏನು ಹೇಳ್ತೀರ, ನನ್ನ ಜೀವನ ಆದರೆ ಬರೀ ದುಃಖ ಅಂತ ಹೇಳ್ಬಿಡ್ತೀರ, ವಿಚ್ ಇಸ್ ನಾಟ್ ಟ್ರೂ. ಇವ್ ನನ್ನ ಜೀವನ ಆದ್ರೆ ಬರೀ ಬುಲೆಟ್ ಹೊಡಿಯೋದೊಂದು ಲೈಫ್ ಅಚೀವ್ಮೆಂಟಾ? ಎಂಥ ಕುಂಬಳಕಾಯಿ ರೀ, ಅದು 30 ವರ್ಷ ಕೆಳಗೆ ಹೊಡೆದು, ಆಮೇಲೆ 30 ವರ್ಷ ಇಬ್ಬರು ಮಕ್ಕಳನ್ನ ಬೆಳೆಸಿದ್ರೆ, ಮಕ್ಕಳು ಸ್ಕೂಲ್ ದೊಡ್ಡವರಾಗಿದ್ದಾರೆ, ಅದು ಅಚೀವ್ಮೆಂಟ್ ಅಲ್ಲ ನಿಮಗೆ. ನಿಮ್ ಲೆಕ್ಕ ಅದು ದೊಡ್ಡ ಅಚೀವ್ಮೆಂಟ್ ಯಾಕೆ ಗೊತ್ತಾ? ಇಲ್ಲಿ ಕುತ್ಕೊಂಡ್ರೆ ಒಬ್ರಿಗೆ ಗನ್ ಹಿಡಿದು ಗೊತ್ತಿಲ್ಲ ಅಂತ. ಅಲ್ಲಲ್ಲ ಅಲ್ಲಲ್ಲ, ನೀವು ಅದಕ್ಕೆ ಇಂಪಾರ್ಟೆನ್ಸ್ ಯಾಕೆ ಕೊಡ್ತೀರ? ಬೇರೆ ಯಾರಿಗೂ ಆಗಲ್ಲ, ನನ್ನ ಕೈಲಿ ಮಾತ್ರ ಆಗೋದು ಅಂತ. ಅಲ್ಲ, ನಾನು ಏನು ಮಾಡಿಲ್ಲ ಅಂತ ಅನ್ಕೊಳ್ತಿದ್ದೆ. ಸೊ ನೆನಪು ಬಂದಾಗ, ಓ ನಾನು ಸ್ಟೂಡೆಂಟ್ ಆಗಿದ್ದಾಗ. ಅಲ್ಲ ರೀ, ಅದೇ ಹೇಳ್ತಾ ಇದ್ದೀವಿ ನೀವು, ಅದಕ್ಕೆ ಯು ಆರ್ ಗಿವಿಂಗ್ ಅನ್ಡ್ಯೂ ಇಂಪಾರ್ಟೆನ್ಸ್ ಹೇಳ್ತೇವೆ. ನಾವೇನು ಹೇಳ್ತೀವಿ, ಯು ಆರ್ ಗಿವಿಂಗ್ ಅನ್ಡ್ಯೂ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದೇವೆ, ಅಗತ್ಯ ಇಲ್ಲ. ಲೈಫಲ್ಲಿ ಪ್ರತಿಯೊಂದು ಅಚೀವ್ಮೆಂಟೇ ಆಯ್ತಾ, ಮತ್ತು ದುಃಖಕ್ಕೆ ಭಾಳ ಇಂಪಾರ್ಟೆನ್ಸ್ ಕೊಡ್ತೇವೆ. ಹಾಗಾಗಲ್ಲ, ದುಃಖದ ಘಟನೆ ಆಯಿತು, ನೆಕ್ಸ್ಟ್ ಮುಂದಿನ ಜೀವನ ಸರಿ ಮಾಡಿಕೊಂಡು ಹೋಗ್ಬೇಕು. ಇದ್ರಿಂದ ಅದೇ ಮೇಲೆ ಸುತ್ತ ಹೊಡಿತಿರ್ತಾನೆ ನಮ್ಮ ಮನಸ್ಸು. ಓಕೆ, ಮತ್ತೊಂದು ಇಂಪಾರ್ಟೆಂಟ್ ಹೇಳ್ತಾರೆ, ನಮ್ಮ ಎಲ್ಲ ನೆನಪುಗಳು ಸುಳ್ಳು. ದಟ್ ನಾಟ್ ಸಿಂಗಲ್ ಮೆಮೊರಿ ವಿಚ್ ಇಸ್ ರಿಯಲ್. ಯಾಕೆ ಸುಳ್ಳು ಅಂತ ಹೇಳ್ತಾರೆ, ಯಾಕೆ ಸುಳ್ಳು ಅಂತ ಹೇಳ್ತಾರೆ? ನೀವು ಬುಲೆಟ್ ಹೊಡೆದ್ರೆ ನಿಜನಾ? ಹೌದಾ? ಅವ್ರು ಬುಲೆಟ್ ಹೊಡೆದ್ ನಿಜ ಅಂತ ಎಷ್ಟು ಜನ ಒಪ್ಕೊಳ್ತೀರಿ ಇಲ್ಲಿಗ? ಅಲ್ಲಲ್ಲ ಅಲ್ಲಲ್ಲ, ಅವ್ರು ನಿಜ ಹೇಳ್ತಂತ ಹೋಗ್ಲಿ, ಅವ್ರು ಸುಳ್ಳಿಲ್ಲ ಅಂತ ತಿಳ್ಕೊಳ್ಳಿ. ಅದು ನೀವು ಒಪ್ಕೊಂಡ್ರೆ, ಯಾಕಂದ್ರೆ ಅವ್ರ ಪಾಪ ಸುಳ್ಳು ಹೇಳಲ್ಲ ಎದುರೆದುರುಗಡೆ, ಬಟ್ ನಾನು ಅವ್ರು ಸುಳ್ಳೆ ಹೇಳ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಓಕೆ, ಎಷ್ಟು ವರ್ಷ ಕೇಳಿದ್ರು? 30 ವರ್ಷ ಆಯ್ತು. 30 ವರ್ಷ ಆದಾಗ ನೀವೇ ಹೊಡೆದ ಬುಲೆಟು, ಹೌದಾ? ಕರೆಕ್ಟಾ? ಹಾಂ, ಅದೇ ಇದೇ ದೇಹ ಇತ್ತು ನಿಮಗೆ? ಅಲ್ಲ, ಇದೇ ದೇಹ ಇತ್ತ? ಪ್ರಶ್ನೆ ಬರೋದೇ ಪ್ರಶ್ನೆ. ಇದೇ ದೇಹ ಇಷ್ಟು ಚೆನ್ನಾಗಿ ಈಗೆಲ್ಲ ಮುದುಕಾಗಿದ್ರ, ಆವಾಗ ಹುಡುಗಿ ಆಗಿದ್ರಿ, ದೇಹ ಬದಲಾಗಿದ್ಯಾ? ರೂಪ ಬದಲಾಗಿದೆ, ದೇಹ ಬದಲಾಗಿದೆ. ಅದಾಗೆ ನೀವು ಒಂದು ಸೀರಿಯಲ್ ಒಂದು ಸ್ವಲ್ಪ ಒಂದು ಎಳೆ ಬಿಟ್ಬಿಟ್ರೆ ಏನು ವಾಪಸ್ ಮಾಡಲ್ಲ, ರಿಟರ್ನ್ ಮಾಡಲ್ವಾ? ಒಂದೇ ಒಂದು ಕೂದಲು, ಒಂದೇ ಒಂದು ಎಳೆ ಹೋಗಿರ್ತದೆ. ಹಾಂ, ರಿಟರ್ನ್ ಮಾಡಬಾರ್ದು ಅದು ಸೀರೆ. ನಾನು ದುಡ್ಡು ಕೊಟ್ಟದ್ದು ಬೇರೆ, ಇದು ಕೊಟ್ಟದ್ದು ಬೇರೆ ಅಂತ. ಹಾಂ, ಡ್ಯಾಮೇಜ್ ಅಂತ. ದೇಹದಲ್ಲಿ ಇಷ್ಟೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ ಏಜ್ ಆದಮೇಲೆ, ಅದೇ ದೇಹ ಅಂತ ಹೇಳ್ಕೊಡ್ತೀರ ನೀವು? ಹಾಂ, ನಿಮ್ಮ ದೇಹ ಬದಲಾಗಿದೆ, ಹೌದೋ ಅಲ್ಲೋ? ಮನಸ್ಸು ಬದಲಾಗಿದೆ, ಹೌದೋ ಅಲ್ಲೋ? ಬುದ್ಧಿ ಬದಲಾಗಿದೆ, ಹೌದೋ ಅಲ್ಲೋ? ಹಾಂ ಅಲ್ವಾ? ನಿಮ್ಮ ವ್ಯವಹಾರ ಬದಲಾಗಿದೆ, ಹೌದಲ್ಲೋ? ಅವ್ ಸಣ್ಣ ಹುಡುಗಿ ಆಗಿದ್ರಿ, ಈಗ ಸ್ಕೂ ಇವಾಗ ತಾಯಿ ಆಗಿದ್ರ, ಹೆಂಡತಿ ಆಗಿದ್ರ, ಎಲ್ಲ ಆಗಿದೆ. ಸೊ ದೇಹ ಬದಲಾಗಿದೆ, ಬುದ್ಧಿ ಬದಲಾಗಿದೆ, ಮನಸ್ಸು ಬದಲಾಗಿದೆ, ರೆಸ್ಪಾನ್ಸಿಬಿಲಿಟಿ ಬದಲಾಗಿದೆ. ಹಾಗಿದ್ರೆ ಇದ್ದದ್ದು ಯಾರು? ಆವಾಗಿದ್ದದ್ದು ಯಾರು? ಈಗಿದ್ದದ್ದು ಯಾರು? ಅಲ್ಲಲ್ಲ, ಆವಾಗ ನಾನೇ ಬುಲೆಟ್ ಕೊಡೋದು ಅಂತ ಹೇಳಿದಲ್ಲ, ಅದು ಯಾರು ಅಂತ ಪ್ರಶ್ನೆ ನಂದು. ನಾನ್ ಚಿಕ್ಕವಳಂದ್ರೆ ನೀವು ದೇಹ ಬದಲಾಗಿಬಿಟ್ಟಿದ್ಯಲ್ಲಪ್ಪ, ಮನಸ್ಸು ಬದಲಾಗಿದೆಯಲ್ಲಪ್ಪ. ನಿಮ್ 100% ಅಲ್ಲಿ ಎಷ್ಟು ಬದಲಾಗಿದೆ ಅಂತ ನಮ್ಗೆ ಹೇಳಿ. ಅಲ್ಲ, 100% ಎಷ್ಟು ಬದಲಾಗಿಲ್ಲ ಹೇಳಿ. 100% ಇದ್ರೆ ಅದ್ರಲ್ಲಿ ಎಷ್ಟು ಬದಲಾಗಿಲ್ಲ ಅಂತ ಹೇಳಿ. ನೀವು ಆವಾಗಿದ್ದು 100% ಹೇಳಿ. ಈಗ ಆವಾಗಿದ್ದಕ್ಕೆ ಇವಾಗಿದ್ದಕ್ಕೆ ಎಷ್ಟು ಪರ್ಸೆಂಟ್ ಬದಲಾಗಿದೆ? ದೇಹ 100% ಬದಲಾಗಿದೆ. ನೀವು ಹುಡುಗಿ ದೇಹನ ಈಗ ಈಗೆಲ್ಲ ಮದುವೆ ಮಾಡ್ಲಿಕ್ಕೆ ಹೇಳಿದಾರೆ. ನಿಮ್ಮನ್ನ ಮನಸ್ಸು ಬದಲಾಗಿದೆಯಾ? ಬುದ್ಧಿ ಬದಲಾಗಿದೆಯಾ?
ಅದು 70% ಎಲ್ಲಿ ಬಂದು 30% ಎಲ್ಲಿ ಬಂತು? ಯಾವ 30% ಹೇಳಿದೆ ನಿಮಗೆ? ಅಲ್ಲ ನಾನು ಹೇಳಿದಷ್ಟೇ ಅವಾಗಿಂದ ಇದಕ್ಕೂ. ಅಲ್ಲ 30% ಏನಂತ ನನಗೆ 30% ಏನು ಬದಲಾಗಿದೆ ಅಂತ ನನಗೆ ಹೇಳಿ. ನಾನು ಹೇಳ್ತೇನೆ ನೋಡಿ, 100% ಬದಲಾಗಿದೆ. ಹಾಗೆ ಬುಲೆಟ್ ಹೊಡೆದವ್ರು ಯಾರು ಈಗ ಮಾತಾಡ್ತಿರೋರು ಯಾರು? ಅದು ಪ್ರಾಬ್ಲಮ್. ಸಿ ನಾನು ಆವಾಗ ನಾನು ಬುಲೆಟ್ ಹೊಡೆದವರು ದೇಹ ಮನ ಬುದ್ಧಿ ಅನ್ನೋ ಭ್ರಮೆ. ರೆಕಾರ್ಡಿಂಗ್ ಮೆಮರಿಲಿದೆ ದೇಹ ಮನ ಬುದ್ಧಿ ನಾನು ಹೊಡೆದೆ ಅಂತ. ಈಗಲೂ ಬುದ್ಧಿ ಅದೇ ಭ್ರಮೆ ಇದೆ, ನಾನು ದೇಹ ಮನ ಬುದ್ಧಿ ಅಂತ. ಆ ಭ್ರಮೆ ಬೇರೆ, ಆ ಭ್ರಮೆ ರೆಕಾರ್ಡ್ ಆಗಿದೆ, ಈ ಭ್ರಮೆ ರೆಕಾರ್ಡ್ ಆಗಿದೆ. ಹಾಗೆ ನೆನಪು ಯಾವ ನೆನಪು ಯಾವ ಸತ್ಯ? ನನ್ನ ಮಟ್ಟಿಗೆ ಇವಾಗಿರೋ ಸತ್ಯ ಅನ್ಸುತ್ತೆ. ಈಗ ನೀವು ದೇಹನ ಮನಸ್ಸನ ಬುದ್ಧಿನ ಈಗ ಸಾಕ್ಷಿ. ಆ ಹುಡುಗಿಯು ನಿಮ್ಗೆ ಏನ್ ಸಂಬಂಧ? ಅವತ್ತು ಖುಷಿ ಕೊಡ್ತೀವಿ ಯಾರಿಗೆ? ಆ ಹುಡುಗಿ. ಅದು ನೀವಲ್ಲ, ಅದೇ ಪ್ರಾಬ್ಲಮ್. ಆ ಹುಡುಗಿನೇ ನಾನು ಅಂತ. ಆ ಹುಡುಗಿ ನೀವು ಆಗಿಬಿಟ್ರೆ ಆವಾಗ ನೀವು ಎಷ್ಟು ಚೆನ್ನಾಗಿದ್ದು ಗೊತ್ತಾ? ರಸ್ತೆಯಲ್ಲಿ ಹೋಗೋರ್ಗಳು ನಿಮ್ಗೆ ತಿರುಗಿ ನೋಡ್ತಾರೆ, ಈಗ ನೋಡ್ತಾರೆ ತಿರುಗಿ. ನಿಮ್ ತಲೆಯಲ್ಲಿ ನಾನು ಆ ಹುಡುಗಿ ಈಗಾಗಿದೆ ಅಂತ? ನೆನಪೇ ಬರಲ್ಲ. ಇದು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೆ. ಇದು ನಮ್ಮ ಜೀವನದ ಪ್ರತಿಕ್ಷಣ ಆಗ್ತದೆ, ಪ್ರತಿಕ್ಷಣ ಎಲ್ಲ ಬದಲಾಗ್ತದೆ. ಆ ಬದಲಾಗ್ತಿರೋ ನಾನು ಅಂತ ನಾವು ಮೆಮೊರಿ ರೆಕಾರ್ಡ್ ಮಾಡ್ತೇವೆ. ಆ ಬದಲಾಗ್ತಿರೋ ನಾನಲ್ಲ ಆತ್ಮ ನಾನು ಅಂತ ರೆಕಾರ್ಡ್ ಮಾಡ್ತೇವ? ಅದು ಕುಕ್ಕ ಸುಳ್ಳು. ಇರೋದು ನಾನು ಆತ್ಮ, ಬದಲಾಗದಿರೋದು ಆತ್ಮ ಮಾತ್ರ. ಅರ್ಥ ಆಗ್ತೇನಪ್ಪ? ಸೊ ಆಲ್ ಮೆಮೊರೀಸ್ ಆರ್ ಫಾಲ್ಸ್ ಅಬೌಟ್ ಮೀ. ಬಟ್ ಅಲ್ಲಿ ಈವೆಂಟ್ ಇದೆ, ಒಂದು ಬುಲೆಟ್ ಹೊಡೆದದ್ದು, ಅದು ಅದು ಘಟನೆ ಇದೆ, ಅದು ವ್ಯಾವಹಾರಿಕ. ನಾನು ಅಂತ ನಾನು ಹೇಳ್ತಾ ಇದ್ದೆ ಪ್ರಾತಿಭಾಸಿಕ. ಅಂದ್ರೆ ಈಗ ಈಗ ಅರ್ಥ ಆಗಿದ್ದೇನೆ ಅಂದ್ರೆ ಯಾವುದಕ್ಕೂ ಬೇಡ ಅಂತ ಅದನ್ನ ನೆನೆಸ್ಕೊಂಡು. ಅಲ್ಲ ಹೇಳಿಲ್ಲ ನಾನು, ಎಲ್ಲಾ ನೆನಪುಗಳು ಸುಳ್ಳು ಅಂತ ಹೇಳಿದ್ರು. ಅತಿ ಅಲ್ಲ, ಅದ್ರ ಅತಿ ಮಾಡೋದಿಂತ ಜಾಸ್ತಿ ಮಾಡಿದ್ದು. ಆಲ್ ಮೆಮೊರೀಸ್ ಆರ್ ಫಾಲ್ಸ್. ಒಂದು ಡೌಟ್ ಆಗತ್ತೆ ಈಗ ಅವರ ಮಟ್ಟಿಗೆ, ಅವರು ಬುಲೆಟ್ ಹೊಡೆದಿದ್ದು ಆಮೇಲೆ ಈಗ ಅವರು ಅದು ನನ್ನ ಅಚೀವ್ಮೆಂಟ್ ಅನ್ಕೊಂಡಿದ್ದು ನೀವು ಹೇಳಿದಾಗೆ ಪ್ರಾತಿಭಾಸಿಕಕ್ಕೆ ಬರುತ್ತೆ. ಬಟ್ ಅವ್ರು ಬುಲೆಟ್ ಹೊಡೆದಿದ್ದನ್ನ ಫಾರ್ ಎಕ್ಸಾಂಪಲ್ ನಾನು ನೋಡಿರ್ತೀನಿ. ಅದೇ ಹೇಳಿದ್ದು ವ್ಯವಹಾರಿಕಕ್ಕೂ ಪ್ರಾತಿಭಾಸಿಕಕ್ಕೂ ಮಿಸ್ ಮಾಡ್ಕೊಬೇಕು ಅಂತ ಹೇಳಿದ್ದು. ಬುಲೆಟ್ ಹೊಡೆದದ್ದು ನಿಜ ಆಯ್ತಾ, ಆದ್ರೆ ನಾನು ಆ ಹುಡುಗಿ ಅದೇ ಹುಡುಗಿ ನಾನು ಅಂತ ಹೇಳಿ ಭ್ರಮೆ. ನಿಮ್ಮ ಮನೆ ಇದು ನನ್ನ ಮನೆ, ಇದು ನನ್ನ ಅಡ್ರೆಸ್, ಅದೆಲ್ಲ ವ್ಯವಹಾರಕ್ಕೆ ಸಂಬಂಧಪಟ್ಟದು. ನಿಮ್ಗೆ ಅವ್ರು ಬುಲೆಟ್ ಹೊಡೆದು ಘಟನೆ ಅದು, ಅದು ವ್ಯವಹಾರಕ. ಫಾರ್ ಹರ್ ದ ಮೆಮೊರಿ ಇಸ್ ರಿಯಲ್. ನೋ, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ದಿ ಮೆಮೊರೀಸ್ ಆರ್ ಟೂ ಟೈಪ್ಸ್, ಆಬ್ಜೆಕ್ಟಿವ್ ಅಂಡ್ ಸಬ್ಜೆಕ್ಟಿವ್. ಆಬ್ಜೆಕ್ಟಿವ್ ಮೆಮೊರಿ ಬಿಲಾಂಗ್ಸ್ ಟು ದಿ ಕ್ಯಾಟಗರಿ ಆಫ್ ವ್ಯವಹಾರಿಕ ಟ್ರಾನ್ಸಾಕ್ಷನ್, ಅಂಡ್ ಆಬ್ಜೆಕ್ಟಿವ್ ಮೆಮೊರೀಸ್ ಆರ್ ರೆಕಾರ್ಡ್ ಫಾರ್ ಅಸ್. ಹೌ ಟು ಡ್ರೈವ್ ಎ ಕಾರ್, ಹೌ ಟು ಗೋ ಟು ಹೋಮ್, ಎಲ್ಲ ಬೇಕು. ಬಟ್ ಸಬ್ಜೆಕ್ಟಿವ್ ಮೆಮೊರಿ, ಐ ಆಮ್ ದಟ್ ಗರ್ಲ್ ಇಸ್ ಫಾಲ್ಸ್. ಕಲರಿಂಗ್ ದಟ್. ನೋ, ಇಫ್ ಶಿ ಇಸ್ ವಾಚಿಂಗ್ ಇಟ್, ದಟ್ ಈವೆಂಟ್ ಈಸ್ ಟ್ರೂ ಫಾರ್ ಹರ್. ದಿಸ್ ಇಸ್ ವಾಟ್ ಐ ಆಮ್ ಸೇಯಿಂಗ್ ಹಿಯರ್. ದಿಸ್ ವ್ಯಾವ್, ದಟ್ಸ್ ಕಾಲ್ಡ್ ಟ್ರಾನ್ಸಾಕ್ಷನಲ್ ರಿಯಾಲಿಟಿ. ಟ್ರಾನ್ಸಾಕ್ಷನಲ್ ರಿಯಾಲಿಟಿ ವಿ ಆರ್ ನಾಟ್ ಡಿನೈಯಿಂಗ್. ಓಕೆ ಓಕೆ, ಇಫ್ ಐ ಡಿನೈ ಟ್ರಾನ್ಸಾಕ್ಷನ್, ಯು ಕಾಂಟ್ ಕಮ್ ಟು ದಿಸ್ ಹೌಸ್. ಸೋ ದೆನ್ ಯು ಶುಡ್ ಸೇ ಆಲ್ ಸೈಕಾಲಜಿಕಲ್ ಮೆಮೊರೀಸ್ ಆರ್ ಫಾಲ್ಸ್. ಗಿವಿಂಗ್ ಇಟ್ ಕ್ವಾಲಿಟೀಸ್ ಇಸ್ ದ ಪ್ರಾಬ್ಲಮ್. ದಟ್ಸ್ ಕಾಲ್ಡ್ ಪ್ರಾತಿಭಾಸಿಕ. ಅಂಡ್ ಅಲ್ಲಿ ಇಟ್ಸ್ ಫಾಲ್ಸ್. ಅಲ್ಲಲ್ಲ, ಇಟ್ ಇಸ್ ಫಾಲ್ಸ್ ಬಿಕಾಸ್ ರೆಕಾರ್ಡಿಂಗ್ ಈಸ್ ಐ ಆಮ್ ದಿ ಪರ್ಸನ್ ಅಂತ ಹೇಳೋದು ಫಾಲ್ಸ್. ಅದೇ ಹುಡುಗಿ ನಾನು ಅಂತ ಹುಡುಗಿ ನೀವು 1% ಉಳಿದಿಲ್ಲ, ಈಗ ಎಲ್ಲ ಹೋಗ್ಬಿಟ್ಟಿದೆ. ಹರ್ ಪಾಯಿಂಟ್ ಆಫ್ ವ್ಯೂ ನೀವು ಹೇಳ್ತಾ ಇರೋದು ಏನು ಉಳಿದಿಲ್ಲ, ಎಲ್ಲ ಚೇಂಜ್ ಆಗೋಗಿದೆ. ಬಟ್ ನಾನು, ಇಫ್ ಐ ವುಡ್ ಹ್ಯಾವ್ ಸೀನ್ ಹರ್, ಸೋ ಯು ಹ್ಯಾವ್, ಯು ಆರ್ ದಿ ಸೇಮ್ ಪರ್ಸನ್ ಹೂ ಸೇಡ್ ದಟ್. At that time you were a 15-year old girl. Now you are old woman. ಈಗ ಅಜ್ಜಿ ಅಂತ ಕರೀತಾರೆ, ಅವಾಗ ಹುಡುಗಿ ಅಂತ ಕರೀತಿದ್ರು. ಆ ಹುಡುಗಿಗೂ ನಿಮ್ಗೆ ಏನ್ ಸಂಬಂಧ? The continuity is given by ಸಾಕ್ಷಿ. ಮೆಮೊರಿ ಇಸ್ ಎ ಇಲ್ಯೂಷನ್. ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಯು. ನಮ್ಮಲ್ಲಿ ಓನ್ಲಿ ಒನ್, ಒಂದೇ ಒಂದು ಕಂಟಿನ್ಯೂ ಇರೋದು ಸಾಕ್ಷಿಯಿಂದ. ಓಕೆ, ಮೆಮೊರಿ ಇಸ್ ಜಸ್ಟ್ ರೆಕಾರ್ಡಿಂಗ್, ಅಂಡ್ ಅದು ನಾವು ಏನ್ ಮಾಡ್ತೇವೆ, ಕಂಟಿನ್ಯೂಟಿ ಆಫ್ ಸಾಕ್ಷಿ ಪುಟಿ ಒನ್ ಮೆಮೊರಿ ಅಂಡ್ ಸೇಯಿಂಗ್ ಐ ಆಮ್ ಮೀ. ಆತ್ಮ ಮಾತ್ರ ಸತ್ಯ. ಸೊ ನೀವು ಕೊಡ್ತಾ ಇರೋದು ಟೇಲರ್ಮೇಡ್ ಸೊಲ್ಯೂಷನ್ ಫಾರ್ ಪ್ರಾತಿಭಾಸಿಕ ಅಂಡ್ ವ್ಯಾವಹಾರಿಕ ಡಿಫ್ರೆನ್ಸಿಯೇಷನ್ನು ಅಥವಾ ಯಾವ್ದನ್ನ ಬೇಡ ಅನ್ನೋದು ಬೇಕು ಅನ್ನೋದು ಬಿ ಇನ್ ದ ಸಾಕ್ಷಿ ಲೆವೆಲ್.
Not be. You cannot be anything else. I mean, you can be something else. No. Correct. Can you be something else? I'll get sick. 20 years back, where were you? ವಿದ್ಯಾರಣ್ಯಪುರದಲ್ಲಿ ಯಾರಿದ್ರೆ ದೇಹ ಇತ್ತಾ ಇದೇ ದೇಹನಾ ಒಂದು 10 ಕೆಜಿ ಕಡಿಮೆ ಇತ್ತು ದೇಹ ಇದೇ 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 ಹೆಲ್ತ್ ಕಂಡೀಷನ್ ಇತ್ತ ಮನಸ್ಸು ಹೀಗೆ ಇತ್ತ ಬುದ್ಧಿ ಹೀಗೆ ಇತ್ತ ಆಗಿದ್ದದೇನು ಸಾಕ್ಷಿ ಆವಾಗ ನಿಮ್ಗೆ ಭ್ರಮೆ ಇತ್ತು ನಾನು ದೇಹ ಅಂತ ಆ ನಾನು ದೇಹ ಅಂತ ರೆಕಾರ್ಡ್ ಮಾಡಿದ್ರಿ ವಿಚ್ ಇಸ್ ಫಾಲ್ಸ್ ಈಗ ನಾನಿದ್ದೆ ಅಂತ ಹೇಳ್ತೇನೆ ನಾನು ಒಂದು ಕಂಟಿನ್ಯೂಟಿ ಇದೆಯಲ್ಲಪ್ಪ ಅದು ದೇಹಕ್ಕೆ ಸಂಬಂಧಪಟ್ಟಿಲ್ಲ ಮನಸ್ಸಿಗೆ ಸಂಬಂಧ ಅದು ಸಾಕ್ಷಿಗೆ ಸಂಬಂಧಪಟ್ಟು ಅದನ್ನ ಮೆಮರಿಗೆ ಸಂಬಂಧಪಟ್ಟು ಕನ್ಫ್ಯೂಸ್ ಮಾಡ್ಕೊಡ್ತೀರಿ ಪುರ ಗೊತ್ತಾಗ್ತೀಯ ಯು ಆರ್ ಡೂಯಿಂಗ್ ಡಬಲ್ ಏರ್ ಡಬಲ್ ಮಿಸ್ಟೇಕ್ ಫಸ್ಟ್ ಆವಾಗ ರೆಕಾರ್ಡ್ ಮಾಡಿದಾಗ ನಾನು ಬಾಡಿ ನಾನು ದೇಹ ಮನಸ್ಸು ನಾನು ಬುದ್ಧಿ ಅಂತ ಹೇಳಿ ರೆಕಾರ್ಡ್ ಮಾಡಿದೆ ವಿಚ್ ಇಸ್ ಫಾಲ್ಸ್ ಆಯ್ತಾ ಸುಳ್ಳು ನಾನು ದೇಹ ಅಲ್ಲ ನಾನು ಮನಸ್ಸಲ್ಲ ನಾನು ಬುದ್ಧಿ ಅಲ್ಲ ನಾನು ಸಾಕ್ಷಿ ಅಂತ ರೆಕಾರ್ಡ್ ಮಾಡಿದ್ರ ನಿಜವೇಶ್ ರೆಕಾರ್ಡ್ ಮಾಡಿದ್ರೆ ಸುಳ್ಳು ರೆಕಾರ್ಡ್ ಮಾಡಿದ್ರ ಇವಾಗ ಸಾಕ್ಷಿ ಅಂತ ರೆಕಾರ್ಡ್ ಮಾಡಿದ್ರೆ ಮೆಂಟಲ್ ರಿಯಾಲಿಟಿ ಇರೋದಿಲ್ಲ ಕ್ಯಾಚ್ ಅಷ್ಟೇ ಅವಾಗ ಪರಮಾರ್ಥಿಕ ರಿಯಾಲಿಟಿ ಮಾತ್ರ ಅಷ್ಟೇ ನೀವು ಜ್ಞಾನಿಗೆ ಮೆಂಟಲ್ ರಿಯಾಲಿಟಿ ಇರಲ್ಲ ಪ್ರತಿಭಾಸಿಕ ಇರಲ್ಲ ಅದೇ ಮುಕ್ತಿ ಅವಾಗ ಅಂತಾರ ಅದು ಏನೋ ಬಡ್ಡೆ ತರ ಇದ್ದಂಗ ಆಗ್ಬಿಡತ್ತಲ್ಲ ಅಷ್ಟೇ ಕತೆ ಇಲ್ಲ ಅವಾಗ ಆಕ್ಚುಲಿ ದೆನ್ ಯು ಬಿ ಫುಲ್ ಆಫ್ ಲೈಫ್ ಯಾಕಂದ್ರೆ ಯು ಆರ್ ಲಿವಿಂಗ್ ಡೆಡ್ ನೌ ಯು ಆರ್ ಲಿವಿಂಗ್ ಇನ್ ದ ಪಾಸ್ಟ್ ಪಾಸ್ಟ್ ಇಸ್ ಗೋಸ್ಟ್ ನೀವು ಭೂತಕಾಲದಲ್ಲಿ ಜೀವನ ಮಾಡ್ತಿದ್ದೀರಾ ವಿಚ್ ಇಸ್ ನಾಟ್ ರಿಯಲ್ ಓನ್ಲಿ ಜ್ಞಾನಿ ಇಸ್ ಲಿವಿಂಗ್ ಪ್ರೆಸೆಂಟ್ ಓನ್ಲಿ ಐ ಲಿವ್ ಇನ್ ದ ಪ್ರೆಸೆಂಟ್ ಯು ಆರ್ ರಿಯಲ್ ನಾವು ಯು ಆರ್ ಲಿವಿಂಗ್ ಇನ್ ಯುವರ್ ಇಮ್ಯಾಜಿನೇಷನ್ ವಿಚ್ ಇಸ್ ನಾಟ್ ರಿಯಲ್ ನಾವು ಭೂತ ಪಡ್ದಂತ ಕೇಳಿದಲ್ಲಪ್ಪ ನಾವೇನ್ ಮಾಡ್ತೀವಿ ಯಾವುದೋ ಒಂದು ದೆವ್ವ ಬಂದು ಹಿಡ್ಕೊಳ್ತು ಅಂತ ಯಾವ ದೆವ್ವ ಹಿಡ್ಕೊಳ್ಳಿಲ್ಲ ನಿಮ್ಮ ಪಾಸ್ಟ್ ಇದೆಯಲ್ಲ ಮೆಮೊರೀಸ್ ಅದಕ್ಕೆ ಬಣ್ಣ ಹಚ್ಕೊಂಡಿದ್ಯಲ್ಲ ಅದೇ ದೆವ್ವ ನಿಮಗಿಂತ ದೊಡ್ಡ ದೆವ್ವ ಯಾವುದು ಇಲ್ವೇ ಇಲ್ಲ ಮುಂಚಿನ ಕಾಲದಲ್ಲಿ ಆದ್ರೆ ಆ ದೆವ್ವ ಬಂತಂದ್ರೆ ಹೋಗ್ಬಿಟ್ರೆ ಸೈಕಾಟ್ರಿಸ್ಟ್ ಇರಲಿಲ್ಲ ಅವಾಗ ಅವಾಗ ಒಂದಿಷ್ಟು ಇದು ಇಟ್ಕೊಳ್ತೀವಿ ಅದು ಬೇಬಿ ಸಾಫ್ಟ್ವೇರ್ ಹೊಡಿತಿದ್ರು ಹೊಡೆದಾಗ ಎಲ್ಲ ಬರ್ತಿದ್ವು ಎಲ್ಲ ಈಗ ಪ್ರೆಸೆಂಟ್ ಮೂಮೆಂಟ್ ಎಚ್ಚರಾಯ್ತು ಈಗ ಈಗ ಸೈಕಾಟ್ರಿಸ್ಟ್ ಹೋಗ್ಬಿಟ್ರೆ ಈಗ ಸೈಕಾಲಜಿಕಲ್ ಪ್ರಾಬ್ಲಮ್ ಡಿಪ್ರೆಷನ್ ಅಂತೇಳಿ ಟ್ಯಾಬ್ಲೆಟ್ ಕೊಡ್ತಾರೆ ಆಯ್ತಾ ಅದು ಪಾಸ್ಟ್ ಮೆಮೊರಿ ಭೂತ ಅಂತ ಇದು ಇದು ಯು ಆರ್ ಲಿವಿಂಗ್ ಇನ್ ಎ ಪಾಸ್ಟ್ ವಿಚ್ ಇಸ್ ಅನ್ರಿಯಲ್ ಅಂತ ಹೇಳಲ್ಲ ಅವರು ಹಿ ಈಸ್ ಆ್ಯಕ್ಚುಲಿ ಗಿವಿಂಗ್ ವಾಟ್ ಯು ಕಾಲ್ ಎಸ್ ಅಲ್ಲ ಫಸ್ಟ್ ಏಡ್ ಅಲ್ಲ ಇಟ್ಸ್ ಆ್ಯಕ್ಚುಲಿ ಯು ಆರ್ ಆ್ಯಕ್ಚುಲಿ ಹೈಡಿಂಗ್ ದ ಪ್ರಾಬ್ಲಮ್ the problem is you are not living in the reality yes. you are living in the falsehood paramarthika is reality vyavaharika is reality pratibhasika is imaginary ಅರ್ಥ ಆಗ್ತೀಯಾ ನಾನೊಂದು 10 ವರ್ಷ ಇದ್ದಾಗ ಮರ ಹತ್ತಿ ಹಣ್ಣು ತಿಂದೆ ಅಂತ ನೆನೆಸ್ಕೊಂಡು ಸಂತೋಷ ಪಡೋದು ತಪ್ಪು ಹೌದು ನಾನು ಅಂದ್ರೆ ಯಾರು ಈಗ ಗೊತ್ತಾಯ್ತು ಸಾಕ್ಷಿ ದೇಹ ನಾನಲ್ಲ ನೀವು ನಾನು ಅಂತ ಏನ್ ಹೇಳ್ತೀಯಲ್ಲಪ್ಪ ಯಾವಾಗಲೂ ನಾನು ಆಗಿರ್ಲೇ ಇಲ್ಲ ಅಂತ ಹೇಳ್ತೇನೆ ನಾನು ಅಂತ ನೀವು ಏನ್ ಹೇಳ್ತೀರಾ ಅದು ಭ್ರಮೆ ಅಂತ ಹೇಳ್ತದೆ ನಾನು ಈಗ ನೀವು 10 ವರ್ಷಕ್ಕೆ ನಾನು ಇದ್ರ ನೀವಿದ್ರ 10 ವರ್ಷಕ್ಕೆ ನೀವಿದ್ರ ಅಲ್ಲಲ್ಲ 10 ವರ್ಷಕ್ಕೆ ನೀವಿದ್ರ ಸಾಕ್ಷಿ ಈಗಿದ್ದೀರಾ ಸೊ ಸಾಕ್ಷಿ ಹಣ್ಣು ತಿಂತ ಅದನ್ನ ಸಾಕ್ಷಿ ನೋಡ್ತು ಹೌದು ನೀವು 10 ವರ್ಷಕ್ಕೆ ಸಾಕ್ಷಿ ದೇಹ ತಿಂದು ಹಣ್ಣು ತಿಂದು ನೋಡುದು ಅಂತ ಹೇಳಿದ್ರೆ ಒಪ್ಕೊಂಡೆ ಆ ದೇಹ ನಾನು ಅಂತ ಹೇಳಿದ್ರೆ ನಾನು ಒಪ್ಕೊಳ್ಳಲ್ಲ ಈಗ ನಾನು ದೇಹ ಅಂತ ನಾನು ಒಪ್ಕೊಳ್ಳಲ್ಲ ಸೊ ಹಾಕ್ಬಿಟ್ಟು ನೀವು ಎರಡು ಮೂರು ಸುಳ್ಳು ಹೇಳ್ಬಿಟ್ರೆ ಹಣ್ಣು ತಿಂದು ಎಂಜಾಯ್ ಮಾಡಿದಾಗ ನಾಲ್ಗೆ ಮತ್ತೆ ದೇಹ ಎಂಜಾಯ್ ಮಾಡ್ತಾ ಇದೆ ಅಂತ ಅಂದಾಗ ಅದು ಮೆಂಟಲ್ ರಿಯಾಲಿಟಿ ಕ್ರಿಯೇಟ್ ಆಗ್ಬಿಡ್ತದೆ ನಾನು ತಿಂದೆ ಅಂದ್ರೆ ಕ್ರಿಯೇಟ್ ಆಗ್ಬಿಡ್ತದೆ ನಾನು ದೇಹ ಮನಸ್ಸು ಬುದ್ಧಿ ತಿಂತ ನೋಡಿದೆ ಅಂತ ಹೇಳಿದ್ರೆ ಸಾಕ್ಷಿ ಆಗ್ಬಿಟ್ಟೆ ನಾನು ಆಯ್ತಾ ಸಾಕ್ಷಿ ಬದಲಾಗಿಲ್ಲ 30 ವರ್ಷ ಬದಲ ಆಗುದಿಲ್ಲ ಈಗ ನಾನು ದೇಹ ಮನಸ್ಸು ಬುದ್ಧಿ ಅಂದ್ರೆ ಪುನಃ ತಪ್ಪು ಹೇಳಿದ್ರೆ ಈಗ ನಾನು ಸಾಕ್ಷಿ ಅಂತ ಹೇಳಿದ್ರೆ ಹಾಗೆ ದೇಹಕ್ಕೆ ಈ ದೇಹಕ್ಕೆ ಸಂಬಂಧ ಏನು
ನಾವು ಹಳೆಯದೇನೋ ಒಂದು ಘಟನೆಯನ್ನ ಇಟ್ಕೊಂಡು ನೆನೆಸ್ಕೊಂಡು ಸಂತೋಷ ಪಡೋದಾಗ್ಲಿ ದುಃಖ ಪಡೋದಾಗ್ಲಿ ತಪ್ಪು ಅಂತ ಆಯ್ತು. ಅಲ್ಲಪ್ಪ ಅದೇ 99.99% ಓನ್ಲಿ ಈಗ ದೇಹ ಭಾವದಲ್ಲಿ ಇದ್ದವರು ಈಗ ನಿಮ್ಮ ಗುರುಜಿ ಹತ್ರ ಬಂದು ನಿಮ್ಮ ಹತ್ರ ಬಂದು ಏನೋ ಒಂಚೂರು ಅಲ್ಪ ಜ್ಞಾನ ತಗೊಂಡು ಇದು ಇದಲ್ಲ ಇದು ಅಂತ ಡಿಫ್ರೆನ್ಷಿಯೇಟ್ ಮಾಡಕ್ ಗೊತ್ತಾಗಿದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ತಗೊಂಡಿದೀವಿ, ನಾವು ಈ ಜ್ಞಾನವನ್ನ ತಗೊಳ್ಳದೇ ಇದ್ದವರು 60 ವರ್ಷ 70 ವರ್ಷ ಆದವ್ರು ಬದುಕಿರ್ತಾರೆ, ಫಿಸಿಕಲ್ ಸ್ಟ್ರೆಂತ್ ಇರಲ್ಲ, ಏನು ಮಾಡಕ್ಕೆ ಆಗೋದಿಲ್ಲ, ಅವ್ರು ಏನಕ್ಕೋಸ್ಕರ ವ್ಯಾವಹಾರಿಕ ಜೀವನದಲ್ಲಿ ಹೇಗೆ ಬದುಕೋಬೇಕು ಗುರುಜಿ? ಅವ್ರು ಬದುಕಿದಾರಲ್ಲ, ನಾಟ್ ಲೈಕ್ ಸುಮ್ನೆ ಊಟ ಮಾಡುವ. ಯಾರು ಬದುಕಿಲ್ಲ, ಎವ್ರಿಬಡಿ ಇಸ್ ಲಿವಿಂಗ್ ಇನ್ ದ ಪಾಸ್ಟ್ ಆರ್ ಇನ್ ದ ಫ್ಯೂಚರ್. ದೇ ಆರ್ ನಾಟ್ ಲಿವಿಂಗ್ ಇಟ್ ಆಲ್, ದೇ ಆರ್ ಡೆಡ್. ಓನ್ಲಿ ವೆನ್ ಯು ಲಿವ್ ಇನ್ ದ ಪ್ರೆಸೆಂಟ್ ಯು ಆರ್ ಅಲೈವ್. ಮುದುಕದು ಕೇಳ್ರಿಯಪ್ಪ, ಅಯ್ಯೋ ನಮ್ಮ ಕಾಲದಲ್ಲಿ ಹೇಗಿತ್ತು ಗೊತ್ತಾ? ಅಂದ್ರೆ ಈಗೇನು ಲೈಫೇ ಇಲ್ಲ, ಲೈಫ್ ಈಸ್ ಡೆಡ್. ಮಕ್ಕಳದು ಕೇಳಿ, ಫ್ಯೂಚರ್ ಅಷ್ಟು ಚೆನ್ನಾಗಿರುತ್ತೆ, ಯಾಕಂದ್ರೆ ಅವ್ರಿಗೆ ಫ್ಯೂಚರ್ ಚೆನ್ನಾಗಿ ಕಾಣ್ತದೆ. ಮಿಡ್ಲ್ ಏಜ್ ಕೇಳಿ ಕ್ರೈಸಿಸು, ಆ ಕಡೆ ಇರಲ್ಲ ಈ ಕಡೆ ಇರಲ್ಲ, 50% ಲೈಫ್ ನೋಡಿ ಆಯ್ತು, ಹೆಣ್ಣು ಮಕ್ಕಳಾಯ್ತು ಬೆಳೆದಾಯ್ತು ಎಲ್ಲ ಆಯ್ತು, ಮುಂದೆ ಲೈಫ್ ನೆಕ್ಸ್ಟ್ ಹೇಗಪ್ಪ ಅಂತ. ಹಿಂದ್ಗಡೆ ಗೊತ್ತು, ಹಿಂದ್ಗಡೆ ಗೊತ್ತಾಯ್ತು, ಈಗ ಅರ್ಧಂಬರ್ಧ. ಅದಕ್ಕೆ ಮಿಡ್ ಲೈಫ್ ಕ್ರೈಸಿಸ್ ಅಂತ ಹೇಳೋದು. ಆಯ್ತಾ, ಮುದುಕರ ಹತ್ರಕ್ಕೆ ನಮ್ಮ ಕಾಲದಲ್ಲಿ ಹೇಗಿತ್ತು ಗೊತ್ತಾ, ಏನ್ ಕಾಲ ಕೆಟ್ಟೋಯ್ತು ಅಂತ ಹೇಳ್ತಾರೆ. ಸೊ ಅವರಿಗೆ ಫ್ಯೂಚರ್ ಇಲ್ಲ, ಪಾಸ್ಟ್ ಮಾತ್ರ. ಸೊ ಮಿಡ್ಲ್ ಏಜಲ್ಲಿ ಫ್ಯೂಚರು ಪಾಸ್ಟ್ ಎರಡು ಕತ್ಲೆ. ಡಿಪ್ರೆಷನ್ ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಆಗೋದು ಮಿಡ್ಲ್ ಏಜಲ್ಲಿ, ರೈಟ್? ಸೊ ನಿಮಗೆ ಪ್ರಾಬ್ಲಮ್ ಏನಂದ್ರೆ, ನಿಮ್ಮ ಆಲ್ ಮೆಮರೀಸ್ ಆರ್ ಫಾಲ್ಸ್. ನಾಟ್ ಎ ಸಿಂಗಲ್ ಮೆಮರಿ ವಿಚ್ ಇಸ್ ರಿಯಲ್ ಅಬೌಟ್ ಪರ್ಸನ್, ನಾಟ್ ದಿ ಅಬೌಟ್ ಸಿಚುಯೇಷನ್. ನೀವು ಬುಲೆಟ್ ಹೊಡೆದದ್ದು, ಒಂದು ಹುಡುಗಿ ಬುಲೆಟ್ ಹೊಡೆದದ್ದು ನಿಜ, ಅದು ನಾನೇ ಆ ಹುಡುಗಿ ಅನ್ನೋದು ಸುಳ್ಳು. That is the problem. That's what is called Pratibhasika. You don't have history and you have no future also. There's no mystery also. No mystery, no mystery. ಹಿಂದಿನ ಕಾಲದ ಭೂತ ಬಡ ಅಂತ ಹೇಳಿದಲ್ಲ, ಭೂತ ಬಡ ಅಂದ್ರೆ ಇದೆ, ಪಾಸ್ಟ್ ನೆನಪು ಹೋಗುದು, ಹೋಗುದು ಪುನಃ ಪುನಃ. ಅದು ಅದು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಆಯ್ತಾ. ಅವ್ರಿಗೆ ಹಿಂದಿನ ಕಾಲದ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಅಂತ ಹೇಳಿ ಗೊತ್ತಿರಲಿಲ್ಲ ಅವ್ರಿಗೆ, ಭೂತ ಬಡಿದ್ರು ಹೇಳೋದು. ಸೈಕ್ಯಾಟ್ರಿ ಅಂದ್ರೆ ಏನ್ರಿ? ಅದು ಮನಸ್ಸಿನ ರೋಗ ಅಂತ. ಓಕೆ, ಎನಿವೆ, ಸೊ ದ ಇಶ್ಯೂ ಏನಂದ್ರೆ, ವಾಟ್ ಎವರ್ ಯು ಕಾಲ್ ಅಸ್ ಡಿಸಾರ್ಡರ್, ಸೈಕ್ಯಾಟ್ರಿಕ್ ಡಿಸಾರ್ಡರ್ ಇಸ್ ನಾಟ್ ಅ ಡಿಸಾರ್ಡರ್. ಇಟ್ ಈಸ್ ಬಿಕಾಸ್ ಯು ಆರ್ ನಾಟ್ ಲಿವಿಂಗ್ ಇನ್ ದ ಪ್ರೆಸೆಂಟ್, ಯು ಆರ್ ಲಿವಿಂಗ್ ಇನ್ ದ ಪಾಸ್ಟ್. ವೆನ್ ಯು ಲಿವ್ ಇನ್ ದ ಪಾಸ್ಟ್, ಪ್ಲೀಸ್ ರಿಮೆಂಬರ್ ಮೈ ವರ್ಡ್ಸ್, ವೆನ್ ಯು ಲಿವ್ ಇನ್ ದ ಪಾಸ್ಟ್, ಇಂಗ್ಲೀಷ್ ಅಲ್ಲಿ ಬರ್ತಲ್ಲ, ವೆನ್ ಯು ಲಿವ್ ಇನ್ ದ ಪಾಸ್ಟ್ ಯು ಆರ್ ಎ ಗೋಸ್ಟ್, ಬಿಕಾಸ್ ಪಾಸ್ಟ್ ಈಸ್ ಡೆಡ್. ದರ್ ಇಸ್ ನಾಟ್ ಎ ಸಿಂಗಲ್ ಥಿಂಗ್. ನಿಮ್ಮ ಹುಡುಗಿ ಹೇಳಿದಲ್ಲ 20 ವರ್ಷದ, ಆ ಹುಡುಗಿ ಸತ್ತೋಗ್ಬಿಟ್ಟಿದ್ದಾರೆ, ಆ ಹುಡುಗಿ ಇಲ್ಲ ಗೊತ್ತಾಯ್ತಾ. ಈಗಿರೋ ನಾನೇ ಆ ಹುಡುಗಿ ಅಂತಂದ್ರೆ ಭೂತ ಇಟ್ಕೊಂಡಾಗೆ ಮೋಸ್ಟ್ ಆಯ್ತಾ. ಆ್ಯಂಡ್ ಇಫ್ ಯು ಲಿವ್ ಇನ್ ದ ಫ್ಯೂಚರ್ ದೆನ್ ಯು ಆರ್ ಎ ಫ್ಯಾಂಟಮ್. ಫ್ಯಾಂಟಮ್ ಅಂತ ಕೇಳಿದ್ರೆ, ಆ ಫ್ಯಾಂಟಮ್ ಫ್ಯಾಂಟಮ್ ಅಂದರೆ ಕೌಚ ಹಾಕೊಂಡು, ಫ್ಯಾಂಟಮ್ ಅಂದರೆ ಇಲ್ದಿದ್ದ ಮನುಷ್ಯ. ಸೊ ಇಫ್ ಯು ಲಿವ್ ಇನ್ ದ ಪ್ರೆಸೆಂಟ್ ದೆನ್ ಯು ಆರ್ ಲಿವಿಂಗ್, ಅದರ ಯು ಆರ್ ನಾಟ್ ಲಿವಿಂಗ್. ಅದೇ ಕೇಳಿದ್ರೆ 60 ವರ್ಷ ಆದ್ರಲ್ಲಿ ಅವ್ರು ಏನು ಬದುಕಿದ್ದಾರೆ, ಅವ್ರು ಏನು ಬದುಕಿದ್ದಾರೆ, ಬಂದು ಬದುಕಿಲ್ಲ ಅವರು. ದೇ ಆರ್ ಲೈಕ್ ಮೆಷಿನ್ಸ್. ಆ ಜಾಂಬಿಗಳ ಸಿನಿಮಾ ನೋಡಿದ್ರಾ, ಜಾಂಬಿಸ್ ಅವರು ಬೇರೆ ಯಾವುದು ತಿಳ್ಕೊಂಡಿದ್ದಾರೆ, ಜಾಂಬಿಸ ಇವೆಲ್ಲ. ಅದೇ ಲೈಫ್, ಅದೇ ಮುಕ್ತಿ, 100% ಫುಲ್. ಈಗ 100% ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋರು ಯಾರು ಹೇಳಪ್ಪ? ಮಕ್ಕಳು. ಎಷ್ಟು ಲೈಫ್ ಇದೆ ನೋಡಿ ಅವ್ರಿಗೆ. ನಿಮ್ಮ ಲೈಫ್ ಏನಾಯ್ತು? ಎಲ್ಲ ಕಿತ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಲೈಫ್ ಏಜಾದಕ್ಕೆ ಲೈಫ್ ಹೋಗಿದ್ಲ, ನಿಮ್ಮ ರಾಂಗ್ ಅಂಡರ್ಸ್ಟ್ಯಾಂಡ್ ಲೈಫ್ ಇಸ್ ಹೋಗಿದೆ. ಅರ್ಥ ಆಯ್ತೀಯಾ? ನನಗೆ 70 ವರ್ಷ ಆಯ್ತು ಮಕ್ಕಳು, 30 ವರ್ಷ ಆಯ್ತು ಮಕ್ಕಳಾಗಿರ್ಲಿಕ್ಕೆ ಆಗಲ್ಲ ಅಂತಲ್ಲ. ಮಕ್ಕಳಿಗೆ ಮೆಮರೀಸ್ ಇಲ್ಲ, ಪಾಸ್ಟ್ ಇಲ್ಲ, ಫ್ಯೂಚರ್ ಇಲ್ಲ, ದರ್ಶಿಸಿದ್ದಾರೆ ಎಲ್ಲ. ಇದು ನಿಮಗೆ ಪಾಸ್ಟ್ ಫ್ಯೂಚರ್ ಮೆಮರಿ ಇದೆ, ಓಕೆ, ಆ್ಯಂಡ್ ಫ್ಯೂಚರ್ ಇಸ್ ಇಮ್ಯಾಜಿನೇಷನು, ಪಾಸ್ಟ್ ಈಸ್ ಡೆಡ್. ಸೊ ಇನ್ ದಿ ಪ್ರೆಸೆಂಟ್, ಇನ್ ದಿ ಪ್ರೆಸೆಂಟ್ ಮೂಮೆಂಟ್ ಇಚ್ ಇಸ್ ರಿಯಲ್, ವಿ ಆರ್ ಮಿಸ್ಸಿಂಗ್ ಇಟ್. ನಾಟ್ ಬಿಕಾಸ್ ಯು ಆರ್ ಓಲ್ಡ್, ಬಿಕಾಸ್ ಯು ಆರ್ ಮಿಸ್ಸಿಂಗ್ ಇಟ್, ಯು ಆರ್ ಡೆಡ್.
ಅರ್ಥ ಆಯ್ತಾ? ಹಾ, ನೀವು ನಮ್ಗೆ ಏಜ್ ಅದಕ್ಕೆ ಹಾಗಿಲ್ಲ ಅಂತ ಹೇಳ್ತೀರಿ ಅನ್ಕೊಂಡಿದ್ರೆ ಹಾಗಲ್ಲ. ಯು ಆರ್ ಮಿಸ್ಸಿಂಗ್ ಇಟ್ ಬಿಕಾಸ್ ಆಫ್ ಯುವರ್ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಯು ಥಿಂಕ್ ದಟ್ ಹರ್ ಗರ್ಲ್ ಆಫ್ 20 ಇಯರ್ಸ್ ಇಸ್ ಶೀ? ಯಾರಾದ್ರೂ ಒಪ್ಕೊಳಕಾಗತ್ತಾ? ಅವಳು ಸತ್ತೋಗ್ಬಿಟ್ಟಿದ್ರು ಆ ಹುಡುಗಿ, ಈಗ ಫ್ರೆಶ್ ಹುಡುಗಿ. ನೀವು ನಿಮ್ಮ ತಂಗಿ ಸತ್ತಾಗಿ ನೋಡಿದ್ರಲ್ಲ, ಆ ದಟ್ ಯು ಇಸ್ ಡೆಡ್. ಅದು ನೀವಲ್ಲ, ಅದು ಈಗ ನೀವೇನಿದ್ರೆ ಎಟ್ ದಿಸ್ ಮೂಮೆಂಟ್. ನಾಳೆ ನೀವು ಬೇರೆ, ನಾಳೆ ಇವತ್ತಿದ್ದು ನಾಳೆ ಅಲ್ಲ. ಮೊಮೆಂಟ್ ಟು ಮೊಮೆಂಟ್ ಚೇಂಜ್ ಆಗ್ತದೆ ಲೈಫಲ್ಲಿ. ಯೂನಿವರ್ಸ್ ಅದಕ್ಕೆ ತೋರಿಸಿದ್ದು ಹಾಗೆ, ಪ್ರತಿ ಘಟನೆ ಪ್ರತಿ ಕ್ಷಣ ಚೇಂಜ್ ಮಾಡ್ತಾ ಹೋಗುತ್ತದು ಸೀನು. ಅದನ್ನ ಯಾವುದೋ ಒಂದು ಘಟನೆ ಇಟ್ಕೊಂಡು ನಾನು ಅಂತ ಹೇಳ್ಕೊಳ್ತೇವೆ, ಅದು ತಪ್ಪು. ಎಲ್ಲದಕ್ಕೊಂದು ಕಾಲ ಇದೆ, ಎಲ್ಲದಕ್ಕೊಂದು ಕಾಲ ಇದೆ. ನಿಮ್ಮ ತಂಗಿ ಸತ್ತಾಗ, ನಿಮ್ಮ ಅಕ್ಕ ಸತ್ತಾಗ, ತಂಗಿ ಸತ್ತಾಗ ಇದ್ದ ನೀವು ಈಗಿಲ್ಲ. ನಿಮ್ಮ ಅಕ್ಕ ಸತ್ತಾಗ, ತಂಗಿ ಸತ್ತಾಗ ನಿಮ್ಮ ಅವ್ರ ಮಕ್ಳು ಇದ್ರಲ್ಲ, ಅವ್ರು ಈಗಿಲ್ಲ. ದಿ ಪ್ರಾಬ್ಲಮ್ ಏನಂದ್ರೆ ಅದೇ ನಾನು ತಿಳ್ಕೊಂಡು ಕೊರತೀವಿ ನಾವು. ಇಟ್ಸ್ ನಾಟ್ ರಿಯಲ್. ಆ ಸತ್ತವರು ಎಲ್ಲ ಹೋಗ್ಬಿಟ್ರು, ಆ ಸತ್ತ ಕ್ಷಣ ನೀವು ಸತ್ತೋಗ್ಬಿಟ್ರಿ, ಅದು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಯು ಆರ್ ನಾಟ್ ದೇರ್ ಆಸ್ ಎ ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಅದು ಹೋಯ್ತು, ಸತ್ತವ್ರು ನೀವು ಸತ್ತೋದ್ರಿ. ಆ್ಯಕ್ಚುಲಿ ವಾಟ್ ಈಸ್ ಡೆತ್ ಫಾರ್ ಅಸ್? What is death? Actually, every day we experience death when you go to sleep. That is death for anybody. I thought you are experiencing death every day. What is problem in that? Pratikshana hottu savu. Razor's edge. See, real final death is not that. You are experiencing deep sleep. ಕಾಣಿದ್ದೀರಿ. ರೀಬರ್ತ್ ಅನ್ನೋದು ನೀವು ಬೆಳಗ್ಗೆ ಎಚ್ಚರಾಗುತ್ತಲ್ಲ, ನೆಕ್ಸ್ಟ್ ಇನ್ನೊಂದು ಎಚ್ಚರಾಗುತ್ತೆ ಬಾಡಿ, ಅದು ರೀಬರ್ತು. ಅವ್ನು ಸತ್ತವೇನಾಗುತ್ತೆ, ಗಾಡದಿಂದ ಹೋಗ್ತಾನೆ, ನೆಕ್ಸ್ಟ್ ಎಚ್ಚರಾದಾಗ ಇನ್ನೊಂದು ಮಗುವಿನ ಹೊಟ್ಟೆ ಮಗುವಿನಲ್ಲಿ ಸೇರ್ಕೊಂಡ್ಬಿಡ್ತಾನೆ ಅಷ್ಟೇ. ಅವ್ನು ನೆನಪೇ ಇರಲ್ಲ ಏನಂತ. ಇಸ್ ದೇರ್ ಸಮಥಿಂಗ್ ಪ್ರಾಬ್ಲಮ್ ಇನ್ ದಟ್? ಅಷ್ಟೇ ಅಷ್ಟೇ ಇಲ್ಲ. ಸಿ, ನಿಮ್ಗೇನು ಪ್ರಾಬ್ಲಮ್ ಅಂದರೆ ಸತ್ತಾಗ ಅದು ಹಾರಾಡೋದು ಕನಸು, ಕನಸು ಅದು. ಅದು ಸಾಯೋ ಮುಂಚೆ, ಅದು ಸಾಯೋ ಮುಂಚೆ ಏನಾಗುತ್ತೆ, ನಮ್ಮ ಮೆಮರೀಸ್ ಎಲ್ಲ ಬರ್ತವೆ, ಅದಕ್ಕೆ ಚಿತ್ರಗುಪ್ತ ಅಂತ. ಅದು ಬಹಳ ದೊಡ್ಡದಾಗ ಕಾಣುತ್ತೆ ನಮ್ಗೆ ಅವಾಗ, ಯಾಕಂದ್ರೆ ನಾವು ಧ್ಯಾನ ಮಾಡದಿದ್ರೆ ಅದು ಬ್ಲೋಪ್ ಆಗ್ಬಿಡ್ತದೆ. ಧ್ಯಾನ ಮಾಡ್ತಿದ್ರೆ ಸಾಕ್ಷಿಯಾಗಿ ನೋಡ್ತಿದ್ರೆ ಏನೂ ಆಗಲ್ಲ, ಅದು ಬರ್ತದೆ ಹೋಗುತ್ತೆ. ಸೊ ಗಾರ್ಡನ್ದೇ ಹೋಗ್ಬಿಡ್ತಾರೆ, ಗಾರ್ಡನ್ದೇ ಹೋಗ್ಬಿಡ್ತಾರೆ, ಸ್ವಲ್ಪ ಕಾಲ ಮೇಲೆ ಎಚ್ಚರ ಆಗುತ್ತೆ, ಎಚ್ಚರ ಆದಾಗ ಇನ್ನೊಂದು ಯಾವ ಹೊಟ್ಟೆಯಲ್ಲಿ ಹೋಗ್ಬಿಡ್ತಾರೆ ಅಷ್ಟೇ. ಆವಾಗ ಇದೆಲ್ಲ ನೆನಪಿಲ್ಲ. ಸೊ ಇಸ್ ದರ್ ಏನ್ ಪ್ರಾಬ್ಲಮ್ ಇನ್ ದಟ್? ಇನ್ ಫ್ಯಾಕ್ಟ್ ನಾವು ಇಡೀ ದಿವಸ ಕೆಲಸ ಮಾಡಿದಾಗ ವಿ ಆರ್ ವೇಟಿಂಗ್ ಫಾರ್ ದ ಡೀಪ್ ಸ್ಲೀಪ್, ರೆಸ್ಟ್. ವಿ ಹ್ಯಾವ್ ಟು ವೇಟ್ ಫಾರ್ ಡೆತ್. ಡೆತ್ ಇಸ್ ರಿಲ್ಯಾಕ್ಸಿಂಗ್. ಅಲ್ಲ, ಕರ್ಮನೆ ಇಲ್ಲ ಅಂತ ಹೇಳಿದೆ ಯಾವಾಗ ಮೊನ್ನೆ ಕ್ಲಾಸೇ ಮಾಡಿದ್ರು, ಕರ್ಮ ಇಲ್ಲ ಅಂತ ಮಾಡಿದ ಕ್ಲಾಸ್. ಸೊ ಏನಾಗುತ್ತೆ, ಡೆತ್ ಈಸ್ ಆಕ್ಚುಲಿ ಯು ಹ್ಯಾವ್ ಟು ವೆಲ್ಕಮ್, ಇಟ್ಸ್ ರಿಲ್ಯಾಕ್ಸೇಷನ್. ಯಾಕಂದ್ರೆ ಬಾಡಿ ಎಲ್ಲ ಏನೇನೋ ಆಗಿರುತ್ತೆ ಚಿತ್ರ, ಬೆಳಗ್ಗೆ ನೀವು ಟಯರ್ಡ್ ಆದಾಗ ರಿಲ್ಯಾಕ್ಸೇಷನ್ಗೆ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಸೊ ಬಾಡಿ ಎಲ್ಲ ಓಲ್ಡ್ ಆಗಿಬಿಟ್ಟು ಡ್ಯಾಮೇಜ್ ಆದಾಗ ಡೆತ್ ಈಸ್ ಎ ರಿಲೀಫ್. ಆಯ್ತಾ? ಕಡೆಗೆ ಇನ್ನೊಂದು ಫ್ರೆಶ್ ಬಾಡಿ, ಅದು ಮಗುವಿನ ದೇಹ, ಖುಷಿ. ಅದಕ್ಕೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಎವ್ರಿ ಮಿನಿಟ್ ಯು ಆರ್ ಡೈಯಿಂಗ್ ಆ್ಯಂಡ್ ಎವ್ರಿ ಮಿನಿಟ್ ಯು ಆರ್ ಬಾರ್ನ್. ಬಿಕಾಸ್ ಮೊಮೆಂಟ್ ಟು ಮೊಮೆಂಟ್ ಎವ್ರಿಥಿಂಗ್ ಈಸ್ ಚೇಂಜಿಂಗ್. ಡೈ ಎವ್ರಿ ಮೊಮೆಂಟ್, ದ ಪಾಸ್ಟ್ ಈಸ್ ಗಾನ್. ನಿನ್ನೆ ಬಂದ ನೀವು ಹೋಯ್ತು, ಇವತ್ತು ಬೆಳಗ್ಗೆ ಬಂದ ನೀವು ಹೋಯ್ತು, ಈಗ ಹೊಸ ನೀವು, ಫ್ರೆಶ್ ಅಟ್ ಎನಿ ಮೂಮೆಂಟ್. ಹಾಂ, ಒಳಗೆ ಒಳಗೆ ಒಂದು ನಿಮಿಷ ಜಸ್ಟ್ ಆಫ್. ಹಾಂ, ಮಮತಾ ಡ್ರೈವರ್ ಆಯ್ತು, ತೆಗೆ ತಿನ್ನಿಸ್ತೀನಿ. ಬಂದೆ ಒಂದು ನಿಮಿಷ ಬಂದೆ, ದುಡ್ಡಿಲ್ಲ ನಿಮಗೆ.